नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतना कार्यक्रम के तमगेल्लरिगू प्रीतिय स्वागत। वीक्षकरे, प्रति संचिकेयल्लू कूड ना ओंदु विषयदोंदिगे निम्म मुंदे बर्ता इद्वे, ओंदोंदु विचारदोंदिगे नावु मातार्ता इर्तेवे। हागे नम्मोंदिगे डाक्टर्स कूड केएमसी डाक्टर्स इद्दारे, इदर बग्गे माताड्लिक्के। हागेये इंदिन संचिकेयल्लू कूड नावु इवत्तु मातार्तिरुवंतह विचार ओंदु एपिलेप्सी बग्गे, अपस्मार अंत नावु हेळ्तेवे, इदर बग्गे नावु मातार्ता इद्देवे। सो इदर बग्गे संपूर्णवाद माहितियन्नु नीडोदक्के नम्म जोते इवत्तु इब्बरु डाक्टर्स इद्दारे। मोदलनेदागि अवरन्न नानु कार्यक्रमक्के स्वागतिसुत्ता इद्देने। मोदलनेदागि डॉक्टर गिरीश मेनन आर अंत हेळि, इवरु नरशस्त्र चिकित्सा विभागद मुख्यस्थरु हागे प्राध्यापकरागि सेवेयन्न सल्लिसुत्ता इद्दारे। सर, तमगे कार्यक्रमक्के स्वागत। ಹಾಗೆ ಇನ್ನೊಬ್ಬರು ನಮ್ಮ ಕಾರ್ಯಕ್ರಮದ ಡಾಕ್ಟರ್ ಆಗಿರುವಂತವರು ಡಾಕ್ಟರ್ ನಿಶಾ ಶೆಣೈ ಅಂತ ಹೇಳಿ, ಇವರು ನರರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಾನು ಆವಾಗಲೇ ಹೇಳಿದ ಹಾಗೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಒಂದು ಎಪಿಲೆಪ್ಸಿ. ನಾನು ಡಾಕ್ಟರ್ ನಿಶಾ ನಿಮ್ಮ ಹತ್ರ ನಾನು ಕೇಳ್ತೀನಿ, ಎಪಿಲೆಪ್ಸಿ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತುಂಟು ಏನು ಅಂತ ಹೇಳಿ, ಮತ್ತೆ ಇನ್ನು ಕೆಲವರಿಗೆ ಗೊತ್ತು ಇನ್ನೂ ಡೀಟೇಲ್ಡ್ ಆಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ಇನ್ನಷ್ಟು ಮಾಹಿತಿಯನ್ನು ನಾವು ಜನರಿಗೆ ನಾವು ನೀಡ್ತಾ ಇದ್ದೇವೆ. ಸೊ ನನ್ನ ಮೊದಲನೆಯ ಪ್ರಶ್ನೆ, ಈ ಎಪಿಲೆಪ್ಸಿ ಅಂತ ಹೇಳಿದ್ರೆ ಏನು? ಓಕೆ, ಎಪಿಲೆಪ್ಸಿ ಅಂತ ನಮ್ಮದು ಮೆದ್ಲಿಂದ ಬರೋದು ಫಿಟ್ಸ್ ಕಾಯಿಲೆ. ಓಕೆ, ಕಾಮನ್ಲಿ ಅದಕ್ಕೆ ಫಿಟ್ಸ್ ಅಪಸ್ಮಾರ ಅಂತ ಹೇಳ್ತೀವಿ. ಅದು ಯಾಕೆ ಬರ್ತದಂತ, ನಮ್ಮದು ಮೆದ್ಲು ಒಂದು ಮೇಜರ್ ಸರ್ಕಿಟ್ ಥರ ಇರ್ತದೆ. ಅದು ಸರ್ಕಿಟ್ಟು ಶಾರ್ಟ್ ಸರ್ಕಿಟ್ ಆಗಿದ್ದರೆ ತುಂಬ ಕಾರಣ ಇರ್ಬೋದು. ಯಾವ್ಯಾವ ಕಾರಣ ನಾನು ಆಮೇಲೆ ಹೇಳ್ತೀವಿ ಒಂದು ಡೀಟೇಲಾಗಿ. ಅದು ಮೆದ್ಲಲ್ಲಿ ಯಾವುದು ಕಾರಣದಿಂದ ಶಾರ್ಟ್ ಸರ್ಕಿಟ್ ಆಗಿದ್ದರೆ ಮೆದ್ಲಿಂದ ಕಂಟ್ರೋಲ್ ಸ್ವಲ್ಪ ಲೂಸ್ ಆಗ್ತದೆ. ಅದರಿಂದ ಕೈ ಕಾಲಿಗೆ ಇಲ್ಲಾಂದರೆ ಮುಖ ಇಲ್ಲ ಇಡೀ ಶರೀರಕ್ಕೆ ಫಿಟ್ಸ್ ಥರ ಬರ್ತದೆ. ಅದು ಬರುವಾಗ ಪೇಷಂಟ್ಗೆ ಕಾನ್ಷಿಯಸ್ನೆಸ್ ಕೆಲವು ಟೈಮ್ ಲೂಸ್ ಆಗ್ಬೋದು, ಅವರು ಬೀಳ್ತಾರೆ, ಕೈ ಕಾಲು ಶೇಕ್ ಆಗ್ತದೆ, ಬಾಯಿಂದ ನೊರೆ ಬರ್ತದೆ, ಆ ಥರ ಎಲ್ಲ ತೊಂದರೆ ಬರ್ಬೋದು. ಇದು ಫಿಟ್ಸ್ ಒಂದು ಸರಿ ಲೈಫಲ್ಲಿ ಬಂದರೆ ಅದಕ್ಕೆ ಎಪಿಲೆಪ್ಸಿ ಹೇಳಲ್ಲ. ಎಪಿಲೆಪ್ಸಿ ನಾವು ಯಾವಾಗ ಹೇಳ್ತೀವಿ, ಪೇಷಂಟ್ಸ್ಗೆ ಪದೇ ಪದೇ ಫಿಟ್ಸ್ ಬರ್ತಾ ಇದ್ದರೆ, ಇಲ್ಲಾಂದರೆ ಯಾವ ಕಾರಣದಿಂದ ಡಾಕ್ಟರ್ಸ್ಗೆ ಗೊತ್ತಾಗಿದ್ದರೆ ಈ ಪೇಷಂಟ್ಗೆ ಪದೇ ಪದೇ ಬರ್ಬೋದು, ಆ ಟೈಮಲ್ಲಿ ನಾವು ಎಪಿಲೆಪ್ಸಿ ಆ ಥರ ಹೇಳ್ಬೋದು. ಹಾಗೆ ವೀಕ್ಷಕರ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ನರರೋಗ ವಿಭಾಗದ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಗಿರೀಶ್ ಅವರಿದ್ದಾರೆ. ಸರ್, ನಾನು ನಿಮಗೆ ನಿಮ್ಮ ಹತ್ರ ಸರ್ಜರಿ ಬಗ್ಗೆ ಮಾತಾಡಬೇಕು. ಸರ್, ಈ ಎಪಿಲೆಪ್ಸ್ ಮೇಡಮ್ ಹೇಳಿದಾಗೆ ಇನ್ನೂ ಜಾಸ್ತಿಯಾಗಿ ಫಿಟ್ಸ್ ಒಬ್ಬನಿಗೆ ಮನುಷ್ಯನಿಗೆ ಬಂದರೆ ಮಾತ್ರ ಎಪಿಲೆಪ್ಸಿ ಅಂತ ಕರೀತಾರೆ ಅನ್ನುವಂಥದ್ದು. ಸರ್, ಸರ್ಜರಿ ಬಗ್ಗೆ ಏನಾದರೂ ನಮಗೆ ನಮ್ಮ ವೀಕ್ಷಕರಿಗೆ ಒಂದು ಡೀಟೇಲ್ ಆಗಿ ಹೇಳೋದಾದರೆ. ಥ್ಯಾಂಕ್ ಯು. ಲೈಕ್ ಡಾಕ್ಟರ್ ನಿಶಾ ಟೋಲ್ಡ್, ದಿ ಎಪಿಲೆಪ್ಸಿ happens because of some short circuit in the brain. Ella patients ke first treatment is always with medicines. So ondu 100 jana idre no with epilepsy idre 80% janaku aushadhi illa adu control aagta ide. So around 20% janaku adu aushadhi illa control aagudilla. Aa tara patients ke namdu refractory epilepsy nu helta ide. So India the population around 1.3 billion ide. ಸೊ ಅದನ್ನು ಎಸ್ಟಿಮೇಟ್ ಮಾಡಿದರೆ ಅರೌಂಡ್ 1.2 crore ಜನದು ಪೇಷಂಟ್ಸ್ಗೆ ಎಪಿಲೆಪ್ಸಿ ಉಂಟು ಇಂಡಿಯಲ್ಲಿ. ಅದರಲ್ಲೂ 10% ಅರೌಂಡ್ 1 million, ಅದಾದ 10 lakh ಜನಕ್ಕೆ ರಿಫ್ರ್ಯಾಕ್ಟ್ರಿ ಎಪಿಲೆಪ್ಸಿ ಆಗ್ತಾ ಇದೆ. ಅದು ಔಷಧಿಯಲ್ಲಿ ಕಂಟ್ರೋಲ್ ಆಗೋದಿಲ್ಲ. ಆ ರಿಫ್ರ್ಯಾಕ್ಟ್ರಿ ಎಪಿಲೆಪ್ಸಿ ಆಗೋದು ಪೇಷಂಟ್ಸ್ಗೆ 1% ಅರೌಂಡ್ 50% ಜನಕ್ಕೂ ಸರ್ಜರಿ ಇಲ್ಲಿ ಕ್ಯೂರ್ ಸಿಕ್ಕುತ್ತೆ ಎಲ್ಲ ಪೇಷಂಟ್ಸ್ಗೂ. ಜನ ಐ ವಾಂಟ್ ಟು ಕ್ಲಾರಿಫೈ ಅಗೇನ್, ಎಪಿಲೆಪ್ಸಿ ಇದು ಫಸ್ಟ್ ಟ್ರೀಟ್ಮೆಂಟ್ ಆಲ್ವೇಸ್ ವಿತ್ ಮೆಡಿಸಿನ್ಸ್. ಅದರಲ್ಲೊಂದು 20% ಜನಕ್ಕೆ ಸರ್ ಮೆಡಿಸಿನ್ಸ್ಲಿ ಕಂಟ್ರೋಲ್ ಆಗೋದಿಲ್ಲ. ಆ 20% ಜನದಲ್ಲೂ 50%ಕ್ಕೆ ಎಪಿಲೆಪ್ಸಿ ಸರ್ಜರಿಲಿ ಕ್ಯೂರ್ ಆಗಲಿಕ್ಕೆ ಚಾನ್ಸ್ ಇದೆ. ಸೊ ಇಂಡಿಯಾದ ಎಸ್ಟಿಮೇಟ್ ಮಾಡಿದರೆ ಅರೌಂಡ್ 5 lakh ಜನ ಇರ್ಬೋದು ವಿತ್ ಹೂ ಕ್ಯಾನ್ ಪ್ರಾಬಬ್ಲಿ ಬೆನಿಫಿಟ್ ವಿತ್ ಸರ್ಜರಿ. ಸೊ ಅಷ್ಟು ಜನ ಪೇಷಂಟ್ಸ್ಗೆ ಕರೆಕ್ಟಾಗಿ ಟೆಸ್ಟ್ ಎಲ್ಲ ಮಾಡಿದರೆ, ಅದು ಡಾಕ್ಟರ್ ನಿಶಾ ಡೀಟೇಲ್ ಆಗಿ ಹೇಳ್ತಾ ಇದೆ, ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿದರೆ, ಆ ಥರ ಪೇಷಂಟ್ಸ್ಗೂ ಆಪ್ರೇಷನ್ ಮಾಡಿದರೆ ಒಳ್ಳೆ ಬೆನಿಫಿಟ್ ಸಿಕ್ಕುತ್ತೆ ಥ್ರೂ ಸರ್ಜರಿ. ಓಕೆ, ಹಾಗೆ ಡಾಕ್ಟರ್, ಈ ಎಪಿಲೆಪ್ಸ್ಗೆ ಏನಾದರೂ ರೀಸನ್ಸ್ ಇದೆ, ಹಾಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದಾ ಮೊದಲನೇದಾಗಿ ಅಂತ? ಓಕೆ, ಎಪಿಲೆಪ್ಸಿಗೆ ರೀಸನ್ಸ್ ಅಂತ ತುಂಬ ಇರ್ಬೋದು. ರೀಸನ್ಸ್ ಕೆಲವು ಟೈಮ್ ಚಿಕ್ಕ ವಯಸ್ಸಿಂದ
ಅವ್ರಿಗೆ ಹುಟ್ಟುವಾಗ ಮಗುಗೆ ಹುಟ್ಟುವಾಗ ಇಲ್ಲಾಂದ್ರೆ ಹುಟ್ಟಲಿಕ್ಕೆ ಮುಂಚೆ ಅಮ್ಮನಿಗೆ ಏನಾದ್ರು ತೊಂದರೆ ಇದ್ದರೆ ಪ್ರೆಗ್ನೆಂಟ್ ಇರುವಾಗ ಲೇಡೀಸ್ಗೆ ತೊಂದರೆ ಆಗಿದ್ರೆ ಅವ್ರದ್ದು ಮಗುಗೆ ಕೆಲವು ಟೈಮ್ ಎಪಿಲೆಪ್ಸಿ ಬರ್ಬೋದು ಇಲ್ಲಾಂದರೆ ಹುಟ್ಟುವಾಗ ಏನಾದ್ರು ತೊಂದರೆ ಆಗಿದ್ರೆ ಡೆಲಿವರಿಗೆ ಲೇಟ್ ಆಯಿತು ಕಾಂಪ್ಲಿಕೇಶನ್ಸ್ ಆಗಿದ್ರೆ ಎಲ್ಲರಿಗೆ ಬರಲ್ಲ ಇದೆಲ್ಲ ರಿಸ್ಕ್ ಇರ್ತದೆ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವು ಟೈಮ್ ತನ್ನಷ್ಟಕ್ಕೆ ಬರ್ಬೋದು ಎಪಿಲೆಪ್ಸಿ ಯಾವುದು ಫ್ಯಾಮಿಲಿಯಲ್ಲಿ ಯಾರಿಗೆ ಇರಲ್ಲ ಯಾವುದು ತೊಂದರೆ ಆಗಲಿಲ್ಲ ಆ ಥರ ಕೆಲವು ಜನಕ್ಕೆ ತನ್ನಷ್ಟಕ್ಕೆ ಬರ್ತದೆ ದೊಡ್ಡ ದೊಡ್ಡ ಆಗುವಾಗ ತುಂಬ ಬೇರೆ ಕಾರಣದಿಂದ ಬರ್ಬೋದು ತಲೆಗೆ ಪೆಟ್ಟಾಗಿದ್ದರೆ ಮೆದ್ಲು ಜ್ವರ ಆಗಿದ್ದರೆ ತಲೆ ಒಳಗಡೆ ಟ್ಯೂಮರ್ ಆಗಿದ್ದರೆ ಸ್ಟ್ರೋಕ್ ಆಗಿದ್ದರೆ ಆ ಥರ ಕಾರಣದಿಂದ ಕೂಡ ಫಿಟ್ಸ್ ಆರ್ ಎಪಿಲೆಪ್ಸಿ ಬರ್ಬೋದು ಓಕೆ ಹುಟ್ಟಿದ ಮಗುವಿಗೆ ಬರುವಂತಹ ಚಾನ್ಸಸ್ ಕೂಡ ಇರ್ತದೆ ಹಾಗೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗಿದ್ರು ಕೂಡ ಬರ್ತದೆ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗೆ ಇಲ್ಲದಿದ್ರು ಕೂಡ ಬರುವಂಥ ಚಾನ್ಸಸ್ ಇದೆ ಹೌದು ನಮಗೆ ಪೇಷಂಟ್ಸ್ ಬರ್ತಾರೆ ಅವ್ರು ಕೇಳ್ತಾರೆ ಮೇಡಮ್ ನಮಗೆ ಯಾಕೆ ಎಪಿಲೆಪ್ಸಿ ಬಂದಿದೆ ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಇಲ್ಲ ದೂರ ದೂರ ರಿಲೇಷನಲ್ಲಿ ಇಲ್ಲ ಆ ಥರ ನೆಸೆಸರಿ ಇಲ್ಲ ಯಾರಿಗೆ ಕೂಡ ಬರ್ಬೋದು ಫ್ಯಾಮಿಲಿಯಲ್ಲಿ ಇಲ್ಲ ಅಂದರೆ ಕೂಡ ಬರ್ಬೋದು ತನ್ನಷ್ಟಕ್ಕೆ ಬರ್ತದೆ ಅದಕ್ಕೆ ಜೆನೆಟಿಕ್ ಫ್ಯಾಕ್ಟರ್ಸ್ ಹೇಳ್ತಾರೆ ಅದು ಜೆನೆಟಿಕ್ ಫ್ಯಾಕ್ಟರ್ಸ್ ತುಂಬ ರಿಸರ್ಚಲ್ಲಿ ನಡೀತಾ ಉಂಟು ಅದಕ್ಕೆ ಯಾರಿಗೆ ಬರ್ಬೋದು ಕೆಲವು ಟೈಮ್ ಇಡೀ ಫ್ಯಾಮಿಲಿಗೆ ಇರ್ಬೋದು ಮಗುಗೆ ಮೋಸ್ಟ್ಲಿ ಕೆಲವು ಟೈಮ್ ಬರಲ್ಲ ಸೊ ಆ ಥರ ಇರ್ತದೆ ಇಂಥ ಚಾನ್ಸಸ್ಗಳೆಲ್ಲ ಇರ್ತದೆ ಹೆಚ್ಚಿನ ಜನರಿಗೆ ಒಂದು ಕ್ವಶನ್ ಆಗಿರ್ಬೋದಲ್ಲ ಡಾಕ್ಟರ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ನಮಗೆ ಯಾಕೆ ಬಂದಿತ್ತು ಅಂತ ತುಂಬಾ ಜನ ಈ ಕ್ವಶನ್ ಅನ್ನ ಕೇಳಿರ್ಬೋದಲ್ಲ ನಿಮಗೆ ಹೌದು ನಿಮ್ಮ ಇದು ಆಸ್ಪತ್ರೆಗೆ ಬಂದಾಗ ಹೆಚ್ಚಿನ ಜನರು ಕೇಳಿರ್ತಾರೆ ಫಸ್ಟ್ ಅದೇ ಕ್ವಶನ್ ಇರ್ತದೆ ನಮಗೆ ಯಾಕೆ ಬಂತು ಬಂತು ಅಂತ ಸೊ ನಾವು ಟೆಸ್ಟ್ ಎಲ್ಲ ಮಾಡುವಾಗ ನಮಗೆ ಅದು ಕಂಡಿದ್ರೆ ಯಾವ ಕಾರಣದಿಂದ ಬಂದಿದೆ ಫಾರ್ ಎಕ್ಸಾಂಪಲ್ ಲೈಕ್ ಸರ್ ಮುಂದೆ ಹೇಳ್ತಾರೆ ಸಪೋಸ್ ಏನಾದ್ರು ಟ್ಯೂಮರ್ ಇದ್ರೆ ಏನಾದ್ರು ಸ್ಟ್ರೋಕ್ ಆಗಿತ್ತು ಮೆದ್ಲು ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದರಿಂದ ನಾವು ಎಪಿಲೆಪ್ಸಿ ಬಂದಿದೆ ಅಂತ ಹೇಳ್ಬೋದು ಕೆಲವು ಟೈಮ್ ಎಲ್ಲ ಟೆಸ್ಟ್ ನಾರ್ಮಲ್ ಬರ್ತದೆ ಎಮ್ ಆರ್ ಐ ತಲೆ ಸ್ಕ್ಯಾನ್ ಇ ಜಿ ಬೇರೆ ಬೇರೆ ಟೆಸ್ಟ್ ಇರ್ತದೆ ಅದು ಎಲ್ಲ ಟೆಸ್ಟ್ ನಾರ್ಮಲ್ ಬಂದರೆ ಕೂಡ ಎಪಿಲೆಪ್ಸಿ ಬರ್ಬೋದು ಯಾಕೆಂದರೆ ಅದು ಶಾರ್ಟ್ ಸರ್ಕಿಟ್ ಅದು ಶಾರ್ಟ್ ಸರ್ಕಿಟ್ ಎಲ್ಲ ಟೆಸ್ಟಲ್ಲಿ ಗೊತ್ತಾಗ್ತದೆ ಆ ಥರ ಇಲ್ಲ ಹಾಗೆ ಡಾಕ್ಟರ್ ಯಾವ ಫಿಟ್ಸ್ ಪೇಷಂಟ್ಗೆ ಸರ್ಜರಿ ಮಾಡಬೇಕಾಗಿರುವಂತಹ ಅಗತ್ಯ ಬರ್ತದೆ ಅಂತ ಲೈಕ್ ಡಾಕ್ಟರ್ ನಿಶಾ ಲೈಕ್ ವಾಟ್ ಶಿ ಟೋಲ್ಡ್ ನಮ್ದು ಎಲ್ಲ ಜನಕ್ಕೆ ಥ್ರೂ ಔಟ್ ಅವರ್ ಲೈಫ್ ಸ್ಪ್ಯಾನ್ ಒಂದು 10-20% ಚಾನ್ಸ್ ಇದೆ ಲೈಫ್ಲಿ ಒಂದ್ಸರಿ ಎಪಿಲೆಪ್ಸಿ ಬರ್ಲಿಕ್ಕೆ ಫಿಟ್ಸ್ ಬರ್ಲಿಕ್ಕೆ ಇದೆ ಎಪಿಲೆಪ್ಸಿ ಅಂತ ಹೇಳುದಿಲ್ಲ ಡಾಕ್ಟರ್ 2 times ಜಾಸ್ತಿ ಬಂದಿದ್ರೆ ಎಪಿಲೆಪ್ಸಿ ಅಂತ ಹೇಳ್ತಾ ಇದೆ ಬಟ್ ನಮ್ಗೆ ಎಲ್ಲ ಒಂದು ಟೈಮ್ ಲೈಫ್ ಸ್ಪ್ಯಾನ್ಲಿ ಯಾವ ರೀಸನ್ಗೂ ಫಿಟ್ಸ್ ಬರ್ಲಿಕ್ಕೆ ಚಾನ್ಸ್ ಇದೆ ಒಂದು ಏಜ್ ಆದ ನಂತರ ಬಾಡಿಲು ಸೋಡಿಯಂದು ಅಂಶ ಕಡಿಮೆ ಆಗಿದರೆ ಫಿಟ್ಸ್ ಬರಲಿಕ್ಕೆ ಚಾನ್ಸ್ ಉಂಟು ಜ್ವರ ಜಾಸ್ತಿ ಆಗಿದರೆ ಫಿಟ್ಸ್ ಬರಲಿಕ್ಕೆ ಚಾನ್ಸ್ ಅದು ಶುಗರ್ ಕಡಿಮೆ ಆಗಿದರೆ ಅದೆಲ್ಲ ಅದೆಲ್ಲ ಮೆಡಿಕಲಿ ಟ್ರೀಟ್ ಮಾಡ್ತಾ ಇದೆ ಸರ್ಜರಿ ಬಗ್ಗೆ ಮೆನ್ ವಿ ಟಾಕ್ ಬ್ರಾಡ್ ಆಗಿ 2 types ಡಿವೈಡ್ ಮಾಡಬೇಕು ಎಪಿಲೆಪ್ಸಿ ಅದರ ಪೇಷಂಟ್ಸಿಗೆ ಲೀಷನಲ್ ಎಪಿಲೆಪ್ಸಿ ನಾನ್ ಲೀಷನಲ್ ಎಪಿಲೆಪ್ಸಿ ಲೀಷನಲ್ ಎಪಿಲೆಪ್ಸಿ ಅರ್ಥ ಬ್ರೈನ್ಲ ಸ್ಕ್ಯಾನ್ ಮಾಡಿದರೆ ಏನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅದಾದ ಟ್ಯೂಮರ್ ಇದ್ದರೆ ಅದು ಲೀಷನ್ ಎಪಿಲೆಪ್ಸಿ ಅಂತ ಹೇಳ್ತಾ ಇದೆ ಸೊ ಆ ಥರ ಪೇಷಂಟ್ಸ್ಗೆ ಟ್ಯೂಮರ್ ರಿಮೂವ್ ಮಾಡಿದರೆ ಎಪಿಲೆಪ್ಸಿ ಕ್ಯೂರ್ ಬರಲಿಕ್ಕೆ ಚಾನ್ಸ್ ಇದೆ ಕೆಲವ್ರಿಗೆ ನಾನ್ ಲೀಷನಲ್ ಎಪಿಲೆಪ್ಸಿ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಸ್ಕ್ಯಾನ್ಲು ನೋಡುವ ಅಷ್ಟು ಪ್ರಾಬ್ಲಮ್ ಕಾಣೋದಿಲ್ಲ ಅವ್ರಿಗೆ ಯಾಕೆ ಎಪಿಲೆಪ್ಸಿ ಬರ್ತಾ ಇದೆ ಅವ್ರದ್ದು ಬ್ರೈನ್ಲಿ ಶಾರ್ಟ್ ಡಾಕ್ಟರ್ ನಿಶಾ ಹೇಳಿದ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ಸ್ ಆಗ್ತಾ ಇದೆ ಸೊ ಅದಕ್ಕೆ ಆ ಪೇಷಂಟ್ಸ್ಗೆ ನಮ್ದು ಡೀಟೇಲ್ ಆಗಿ ಫಸ್ಟ್ ಔಷಧಿ ಕೊಡಬೇಕು ಔಷಧಿಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ಡೀಟೇಲ್ ಆಗಿ ಟೆಸ್ಟ್ ಮಾಡಬೇಕು ಸೊ ಪೇಷಂಟ್ದು ಸಿಂಪ್ಟಮ್ಸ್ ನೋಡುವಾಗ ನಾನು ಬ್ರಾಸ್ಲಿ ಡಿವೈಡ್ ಮಾಡಿದರೆ ಬ್ರೈನ್ಲು 4 lobes ಉಂಟು ಫ್ರಾಂಟಲ್ ಟೆಂಪರಲ್ ಪರೈಟಲ್ ಆಕ್ಸಿಪಿಟಲ್ ಮೇನ್ ಆಗಿ 4 lobes ಇದೆ ಬ್ರೈನ್ಲು ಸೊ ಪೇಷಂಟ್ಸು ಹಿಸ್ಟ್ರಿ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಯಾವ ಲೋಬಿಂದ ಬರ್ತಾ ಇದೆ ಅನ್ನೋ ಮೋಸ್ಟ್ ಕಾಮನ್ ಒಂದು ಟೆಂಪರಲ್ ಲೋಬ್ ಥರ ಈ ಜಾಗದಲ್ಲಿ ಉಂಟು ಆ ಪೇಷಂಟ್ಸ್ಗೆ ಒಂದ್ಸರಿ ಟೆನ್ಷನ್ ಆಂಗ್ಸೈಟಿ ಆ ಥರ ಎಲ್ಲ ಬರ್ತಾ ಇದೆ ಸೊ ಅದು ಹಿಸ್ಟ್ರಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಟೆಂಪರಲ್ ಲೋಬಿಂದ ಬರ್ತಾ ಇದೆ ಅದು ಹಿಸ್ಟ್ರಿಲಿ ಬೇರೆ ಕೆಲ ಸಿಂಪ್ಟಮ್ಸ್ ನೋಡಿದರೆ ನಮಗೆ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಹಿಸ್ಟ್ರಿನ ಪೇಷಂಟ್ ಜೊತೆ ಡಿಸ್ಕಸ್ ಮಾಡುವಾಗ ಎಕ್ಸಾಮಿನ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಈ ಪೇಷಂಟ್ಗೂ ಟೆಂಪರಲ್ ಲೋಬು ರೈಟ್ ಸೈಡ್ದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಅದ ನಂತರ ಸ್ಕ್ಯಾನ್ ಮಾಡ್ತಾ ಇದೆ ಸೊ ಸ್ಕ್ಯಾನಲ್ಲಿ ನಾನು ಮುಂದೆ ಹೇಳಿದ ಪ್ರಕಾರ ಮೇ ಆರ್ ಮೇ ನಾಟ್ ಫೈನ್ ಸಮಥಿಂಗ್ ಕೆಲ ಪೇಷಂಟ್ಸ್ಲಿ ಕಾಣುತ್ತೆ ಕೆಲ ಪೇಷಂಟ್ಸ್ಲಿ ಕಾಣೋದಿಲ್ಲ ನೆಕ್ಸ್ಟ್ ಇಜಿ ಮಾಡ್ತಾ ಇದೆ ECG ಥರ ಹಾರ್ಟದು ಗ್ರಾಫ್ ಮಾಡೋ ಥರ ಬ್ರೈನ್ಲೊಂದು ಇಜಿ ಟೆಸ್ಟ್ ಇದೆ ಮೇನ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ನೋಡಲಿಕ್ಕೆ ಸೊ ಇಜಿ ಮಾಡಿದ್ರೆ ಟೆಂಪ್ರಲ್ ನಾನು ಮುಂದೆ ಹೇಳಿದ ಪೇಷಂಟ್ಗೆ ರೈಟ್ ಟೆಂಪ್ರಲ್ ಲೋಬ್ಲ ಇಜಿಲಿ ಅಬ್ನಾರ್ಮಾಲಿಟಿ ಇದ್ದರೆ ಸಮಥಿಂಗ್ ರಾಂಗ್ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ಹಿಸ್ಟ್ರಿ ವೈಸ್ ಪೇಷಂಟ್ಗೂ ರೈಟ್ ಸೈಡ್ಲು ಪ್ರಾಬ್ಲಮ್ ಇದೆ ಟೆಂಪ್ರಲ್ ಲೋಬ್ಲಿದ್ರೆ ಇಜಿಲು ಪ್ರಾಬ್ಲಮ್ ಇದೆ MRIಲು ರೈಟ್ ಸೈಡ್ ಪ್ರಾಬ್ಲಮ್ ಇದ್ದರೆ
ಸೊ ಇದೆಲ್ಲ ಎವ್ರಿಥಿಂಗ್ ಪಾಯಿಂಟ್ಸ್ ಟು ಒನ್ ಪಾರ್ಟ್ ಆಫ್ ದ ಬ್ರೈನ್. ನಮಗೆ ಗೊತ್ತಾಗುತ್ತೆ ಬ್ರೈನಿಂದ ಆ ಪಾರ್ಟ್ಲಿಂದೋ ಪ್ರಾಬ್ಲಮ್ ಇದೆ, ಆ ಪಾರ್ಟ್ ಆಪ್ರೇಷನ್ ಮಾಡಿದರೆ ಪೇಷಂಟ್ಗೆ ಕ್ಯೂರ್ ಆಗ್ತಾಯಿದೆ. ಸೊ ಅಷ್ಟು ಥರ ಪೇಷಂಟ್ಸ್ಗೆ ಆಪ್ರೇಷನ್ ಮಾಡಿದರೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ. ಸೊ ಇಷ್ಟು ಪೇಷಂಟ್ಸ್ಗೆ ನಮ್ಮದು ಮೆಡಿಕಲ್ ಟರ್ಮ್ನ ಕಾಂಕಾರ್ಡೆನ್ಸ್ನ ಹೇಳ್ತಾ ಇದೆ. ಹಿಸ್ಟ್ರಿ, ಎಕ್ಸಾಮಿನೇಷನ್, ಇನ್ವೆಸ್ಟಿಗೇಷನ್ಸ್, ಎವ್ರಿಥಿಂಗ್ ಪಾಯಿಂಟ್ಸ್ ಟು ಒನ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ಬ್ರೈನ್. ಆ ಪೇಷಂಟ್ಸ್ಗೆ ಆಪ್ರೇಷನ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ. ಕೆಲವು ಪೇಷಂಟ್ಸ್ಗೆ ಈಸಿ ಮಾಡಿದರೆ ರೈಟ್ ಸೈಡ್, ಲೆಫ್ಟ್ ಸೈಡ್, ಫ್ರಂಟ್, ಬ್ಯಾಕ್ ಎಲ್ಲ ಕಡೆಯಿಂದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್, ಶಾರ್ಟ್ ಸರ್ಕ್ಯೂಟ್ ಸಿಕ್ಕುತ್ತೆ. ಅಷ್ಟು ಪೇಷಂಟ್ಸ್ಗೆ ಆಪ್ರೇಷನ್ಸ್ ಬೆನಿಫಿಟ್ ಸಿಕ್ಕೋದಿಲ್ಲ. ಹಾಗೆ ಡಾಕ್ಟರ್, ಈಗ ಫಿಟ್ಸ್ಗೆ ಮೆಡಿಸಿನ್ ತಗೊಳ್ತಾರಲ್ಲ, ಅವರು ಲೈಫ್ ಲಾಂಗ್ ತಗೊಳ್ಬೇಕಾ? ಸಪೋಸ್ ಈಗ ಏನಾದರೂ ಟ್ಯಾಬ್ಲೆಟಿಂದ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ. ಸರ್ ಹೇಳಿದ ಪ್ರಕಾರ ಎಪಿಲೆಪ್ಸಿಗೆ ಫಸ್ಟ್ ಟ್ರೀಟ್ಮೆಂಟು ಮಾತ್ರೆ ಇರ್ತದೆ. ಫಸ್ಟ್ ಮಾತ್ರೆ ಇರ್ತದೆ. ಅದು ಮಾತ್ರೆಯಲ್ಲಿ ಕಂಟ್ರೋಲ್ ಆಗಲಿಲ್ಲ, ಇಲ್ಲಾಂದರೆ ಸರ್ ಹೇಳಿದ ಪ್ರಕಾರ ಲೀಜನಲ್ ಎಪಿಲೆಪ್ಸಿ ಅಂತ ಒಂದು ಏನಾದ್ರು ಟ್ಯೂಮರ್ ಇದ್ದು ಇಲ್ಲ ಟೆಂಪೊರಲಲ್ಲಿ ಏನು ತೊಂದರೆ ಇದೆ ಅದು ನೋಡುವಾಗ ಅದು ಆಪ್ರೇಷನಿಂದ ಕ್ಯೂರ್ ಆಗೋದು. ಮಾತ್ರೆ ತಗೊಳ್ಳೋದು ಅಂತ ಲೈಫ್ ಲಾಂಗ್, ಮೋಸ್ಟ್ಲಿ ಜನಕ್ಕೆ ಮಾತ್ರೆ ಲೈಫ್ ಲಾಂಗ್ ಬೇಕಾಗ್ಬೋದು. ಯಾವ ಜನಕ್ಕೆ ಮೆದ್ಲಲ್ಲಿ ತೊಂದರೆ ಇಲ್ಲ, ಹೆರಿಡಿಟ್ರಿ ಬರಲಿಲ್ಲ, ಸಪೋಸ್ ಮೆದ್ಲು ಜ್ವರದಿಂದ ಬಂದಿದೆ ಫಿಟ್ಸ್, ಇಲ್ಲಾಂದರೆ ಶುಗರ್ ಕಮ್ಮಿ ಆಗಿ ಬಂದಿತ್ತು, ಇಲ್ಲಾಂದರೆ ಡ್ರಿಂಕ್ಸ್ ಜಾಸ್ತಿ ಮಾಡಿ ಬಂದಿದ್ರು, ಆ ಥರದ್ದು ಫಿಟ್ಸ್ಗೆ ಲೈಫ್ ಲಾಂಗ್ ಮಾತ್ರೆ ಬೇಕಾಗಲ್ಲ. ಯಾಕೆ ಅಂದರೆ ಅವ್ರು ಡ್ರಿಂಕ್ಸ್ ಬಿಟ್ಟರೆ, ಶುಗರ್ ಕರೆಕ್ಟ್ ಕಂಟ್ರೋಲ್ ಮಾಡಿದರೆ, ಮೆದ್ಲು ಜ್ವರ ಸರಿ ಆದಮೇಲೆ ಅವ್ರದ್ದು ಫಿಟ್ಸ್ಗೆ ಮಾತ್ರೆ ನಾವು ನಿಲ್ಲಿಸ್ಬೋದು. ಟ್ಯೂಮರ್ದು ಪೇಷಂಟ್ಸ್ಗೆ ಫಿಟ್ಸ್ ಬಂದರೆ ಆಪ್ರೇಷನ್ ಆದಮೇಲೆ ನಿಧಾನಕ್ಕೆ ಮಾತ್ರೆ ಕಮ್ಮಿ ಮಾಡಲಿಕ್ಕೆ ನಾವು ಟ್ರೈ ಮಾಡಿ ನಿಲ್ಲಿಸ್ತೀವಿ. ಯಾರಿಗೆ ಲೈಫ್ ಲಾಂಗ್ ಮಾತ್ರೆ ಬೇಕು, ಸರ್ ಹೇಳಿದ ಪ್ರಕಾರ ಎಲ್ಲ ಕಡೆಯಿಂದ ಅವ್ರಿಗೆ ಫಿಟ್ಸ್ ಬರ್ತಾಯಿದ್ರೆ, ಮುಂದೆ ಹಿಂದೆ ಎಲ್ಲ ಟೆಂಪೊರಲ್ ಎಲ್ಲಿಂದ ಫಿಟ್ಸ್ ಬರ್ತಾಯಿದ್ರೆ, ಇಲ್ಲಾಂದರೆ ಫ್ಯಾಮಿಲಿಯಿಂದ ಯಾರು ಕೆಲವು ಜನಕ್ಕೆ ಫಿಟ್ಸ್ ಬರ್ತದೆ, ಫೆಮಿಲಿಯಲ್ ಜೆನೆಟಿಕ್ ಎಪಿಲೆಪ್ಸಿ, ಆ ಥರ ಪೇಷಂಟ್ಸ್ಗೆ ಜನ್ರಲಿ ಲೈಫ್ ಲಾಂಗ್ ಮಾತ್ರೆ ಬೇಕಾಗ್ತದೆ. ಓಕೆ, ಅವರಿಗೆ ಸರ್ಜರಿ ಬೇಕಾಗ್ತದೆ ನೆಕ್ಸ್ಟ್ ಅಥವಾ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಅಂತ ತಗೊಂಡ್ರೆ ಸಾಕ? ಓಕೆ, ಆ ಥರದ್ದು ಫ್ಯಾಮಿಲಿಯಿಂದ ಬಂದಿದ್ರು ಜೆನೆಟಿಕ್ ಪೇಷಂಟ್ಸ್ಗೆ, ಇಲ್ಲ ಅಂದರೆ ಎಲ್ಲ ಕಡೆಯಿಂದ ಬರೋದು ಫಿಟ್ಸ್, ಆರ್ ಕೆಲವು ಟೈಮ್ ನಾನು ಹೇಳಿದ್ರಲ್ಲ ಹುಟ್ಟುವಾಗ ಏನಾದ್ರು ತೊಂದರೆ ಬಂದಿತ್ತು, ಡೆವಲಪ್ಮೆಂಟಲ್ಲಿ ಏನಾದ್ರು ತೊಂದರೆ ಆಗಿ, ಆ ಥರ ಪೇಷಂಟ್ಸ್ಗೆ ಫಿಟ್ಸ್ ಇದ್ದರೆ ಕೆಲವು ಸರ್ಜರೀಸ್ ಇರ್ತದೆ ವಿಚ್ ಕ್ಯಾನ್ ಹೆಲ್ಪ್ ಕಂಟ್ರೋಲ್ ಇಟ್. ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಟ್ಯಾಬ್ಲೆಟ್ಸಲ್ಲೇ ವಿ ಟ್ರೈ ಟು ಕಂಟ್ರೋಲ್. ಯಾಕೆಂದರೆ ಸರ್ ಹೇಳಿದ ಪ್ರಕಾರ ಒನ್ಸ್ ಇಟ್ ಈಸ್ ಕಾನ್ಕಾರ್ಡೆಂಟ್ ಅಂತ ಒಂದೇ ಸೈಡಿಂದ ಎಲ್ಲ ಬರ್ತಾ ಇದ್ರೆ ಸರ್ಜರಿ ಮಾಡಿದ್ರೆ ಇಸ್ ವೆರಿ ಗುಡ್ ರಿಸಲ್ಟ್, ಬಟ್ ಇದು ಎಲ್ಲ ಕಡೆಯಿಂದ ಬರ್ತಾ ಇದೆ, ಆರ್ ಜೆನೆಟಿಕಲಿ ಅಂತ ಒಳಗಡೆಯಿಂದನೇ ಅವ್ರಿಗೆ ಟೆಂಡೆನ್ಸಿ ಉಂಟು. ಸೊ ಫಾರ್ ದ್ಯಾಟ್ ಸರ್ಜರಿ ವಿಲ್ ಓನ್ಲಿ ಬಿ ಸಪೋರ್ಟಿವ್, ಅದು ಡೆಫಿನೆಟ್ ಅಂತ ಮಾತ್ರೆ ಸ್ಟಾಪ್ ಮಾಡಿ ಇದು ಮಾಡ್ಲಿಕ್ಕೆ ಆಗಲ್ಲ, ಎರಡು ಒಟ್ಟಿಗೆ ನಡಿಬೇಕಾಗ್ತದೆ. ಬೇರೆ ಬೇರೆ ಟೈಪ್ ಸರ್ಜರಿ ಫಸ್ಟ್ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ತಿದ್ದೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಈಗ ಸರ್ಜರಿ ಬಗ್ಗೆ ಮಾತಾಡ್ಬೇಕು. ಸರ್ಜರಿ ಅಂತ ಹೇಳಿದ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಈಗ ಈ ಸರ್ಜರಿ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ, ಜಾಸ್ತಿ ಆಗ್ತದೆ ಅಥವಾ ಏನು ಕಡಿಮೆಯಲ್ಲೇ ಆಗ್ಬೋದಾ ಅಂತ? ಇಲ್ಲ, ಕಾಸ್ಟ್ ಹೇಳಕ್ಕೆ ಮುಂಚೆ ಈ ಮೋಸ್ಟ್ ಇಂಪಾರ್ಟೆಂಟ್, ಇದು ಒಂದು ಆಪ್ಷನ್ ಇದೆ ಅನ್ನೋ ಜನಕ್ಕೆ, ದೇ ಶುಡ್ ಬಿ ಅವೇರ್ ದಟ್ ಇದು ಸರ್ಜರಿಲಿ ಕೆಲ ಎಪಿಲೆಪ್ಸಿ ಸರ್ಜರಿಲಿ ಕ್ಯೂರ್ ಆಗ್ತಾ ಇದೆ ಅನ್ನೋ ಒಂದು ನಾಲೆಜ್ ಇರ್ಬೋದು. ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಜನಕ್ಕೆ ಈ ನಾಲೆಜ್ ಇರಲಿಲ್ಲ. ಅವರು ಒಂದ್ಸರಿ ಎಪಿಲೆಪ್ಸಿ ಆಗಿದ್ರೆ ಇನ್ನೀ ಚಾನ್ಸ್ ಇಲ್ಲ, ಲೈಫೇ ಹೋಗುತ್ತೆ, ಡಿಪ್ರೆಷನ್ಲಿ ಹೋಗ್ತಾ ಇದೆ ಜನ. ಬಟ್ ಕೆಲವು ಪೇಷಂಟ್ಸ್ಗೆ ಆಪ್ರೇಷನ್ ಮಾಡಿ ಕೆಲ ಟೈಪ್ಗೆ 80% 90% ಫಿಟ್ಸ್ ಕಂಟ್ರೋಲ್ ಆಗಲಿಕ್ಕೆ ಚಾನ್ಸ್ ಇತ್ತು. ಕೆಲ ಅದಲ್ಲೂ ಒಂದು ಕೆಲ 70-60% ಜನಕ್ಕೆ ಫುಲ್ ಔಷಧಿಯೇ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ. ಇವತ್ತು ಆಪರೇಷನ್ ಆಗಿದ್ರೆ ನಾಳೆ ಔಷಧಿ ಸ್ಟಾಪ್ ಮಾಡೋದಿಲ್ಲ, ಬಟ್ ಸ್ಲೋಲಿ ಓವರ್ 1 ವರ್ಷ 2 ಇಯರ್ಸ್ ಓವರ್ ಸ್ಲೋಲಿ ಓವರ್ 1 or 2 ಇಯರ್ಸ್ ಔಷಧಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದೇ ಥರ ಒಂದು ಆಪ್ಷನ್. ನಾನು ಮುಂಚೆ ಹೇಳಿದ ಪ್ರಕಾರ ಇಂಡಿಯಲ್ಲಿ ಒಂದು 5 lakh ಜನ ಇದೆ ಹೂ ಆರ್ ಕ್ಯಾಂಡಿಡೇಟ್ಸ್ ಫಾರ್ ಎಪಿಲೆಪ್ಸಿ ಸರ್ಜರಿ, ಬಟ್ ಆಲ್ ಓವರ್ ಇಂಡಿಯಾ ಓನ್ಲಿ 200-300 ಎಪಿಲೆಪ್ಸಿ ಸರ್ಜರಿ ಇಸ್ ಬೀಂಗ್ ಡನ್ ಎವ್ರಿ ಇಯರ್. ಸೊ ಅಷ್ಟು ಗ್ಯಾಪ್ ಇದೆ. ಕಾರಣ ಎಪಿಲೆಪ್ಸಿ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ, ಎಪಿಲೆಪ್ಸಿ ಸರ್ಜರಿ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ, ಎಪಿಲೆಪ್ಸಿ ಸೆಂಟರ್ ಸರ್ಜರಿ ಮಾಡೋದು ಸೆಂಟರ್ಸ್ ಜಸ್ಟ್ ಹ್ಯಾಂಡ್ಫುಲ್ ಇದೆ, ಲೆಸ್ ದ್ಯಾನ್ 10 centers ಇನ್ ದ ಕಂಟ್ರಿ ವೇರ್ ಎಪಿಲೆಪ್ಸಿ ಸರ್ಜರಿ ಇಸ್ ಡನ್. ಸೊ ನಮ್ಮದು ಮಣಿಪಾಲ ಫೆಸಿಲಿಟಿ ಇದೆ, ನಮ್ಮದು ಒಂದು ಟೀಮ್ ಆಗಿ, ಇದಕ್ಕೊಂದು ಟೀಮ್ ಬೇಕು, ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್, ಅನಸ್ತೀಶಾ, ನ್ಯೂರೋ ಸೈಕಾಲಜಿ, ಇದೊಂದು ಜನಕ್ಕೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಟೀಮ್ ಎಫರ್ಟ್ಲು ಮಾಡಬೇಕು. ಸೊ ನಮ್ಮದು ಒಂದು ಕಂಬೈನ್ಡ್ ಎಫರ್ಟ್ಲು, ಒಂದು 2 ಇಯರ್ಸ್ ಇಂದ ಒಂದು ಅರೌಂಡ್ 30-40 surgeries ಮಾಡಿದೆ. ಸೊ ನೀವು ಹೇಳಿದ ಕಾಸ್ಟ್ ಪ್ರಕಾರ ಈಗ
ನಾರ್ಮಲ್ ಬ್ರೈನ್ ಸರ್ಜರಿಗೆ ಆಗದಷ್ಟು ಜಾಸ್ತಿ ಖರ್ಚು ಏನೂ ಆಗೋದಿಲ್ಲ ಆ್ಯಂಡ್ ಈಗ ಪ್ರಧಾನ ಮಂತ್ರಿ ನ್ಯೂ ಆಯುಷ್ಮಾನ್ ಸ್ಕೀಮ್ಲಿ ಇದು ಕವರ್ ಆಗ್ತಾ ಇದೆ ಸೊ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಫುಲ್ ಫ್ರೀ ಆಗ್ತಾ ಇದೆ ಎ ಪಿ ಎಲ್ ಕಾರ್ಡ್ ಅದು ಪ್ರಕಾರ ಇನ್ಶೂರೆನ್ಸ್ ಪ್ರಕಾರ ಕವರ್ ಆಗ್ತಾ ಇದೆ ಇದರಲ್ಲಿ ಅಷ್ಟು ಜಾಸ್ತಿ ಖರ್ಚು ಮಾಡೋ ಥರ ಏನು ಎಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟು ಆಗೋದಿಲ್ಲ ಟೆಸ್ಟ್ ಮಾಡುವಾಗ ಎಮ್ ಆರ್ ಐ ಕ್ಯೂ ಇ ಜಿ ಅದಕ್ಕೆಲ್ಲ ಮಾಮೂಲಿ ಅಷ್ಟು ಎಕ್ಸ್ಪೆನ್ಸಿವ್ ಥರ ಏನು ಖರ್ಚು ಇಲ್ಲ ಕೆಲ ಎಪಿಲೆಪ್ಸಿ ಸರ್ಜರೀಸ್ ಇದೆ ಅದಕ್ಕೂ ನಾರ್ಮಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟೆಸ್ಟ್ ಮಾಡಬೇಕು ಆ ಥರ ಪೇಷಂಟ್ಸ್ಗೆ ಮೆಗ್ ಅನ್ನು ಹೇಳ್ತಾ ಇದೆ ಅದಕ್ಕೆಲ್ಲ ಟೆಸ್ಟು ಸ್ಟೀರಿಯೋ ಎ ಜಿ ಅಂತ ಹೇಳ್ತಾ ಇದೆ ಅದಕ್ಕೆಲ್ಲ ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ಸ್ ಇದೆ ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ತಾ ಇದೆ ಬಟ್ ಎವ್ರಿಥಿಂಗ್ ಇನ್ ದ 10-15,000 ರೇಂಜ್ ಅಷ್ಟು ಜಾಸ್ತಿ ಎಕ್ಸ್ಪೆನ್ಸ್ ಆಗೋದಿಲ್ಲ ಬಟ್ ನಾರ್ಮಲ್ ಒಂದು ಬ್ರೈನ್ ಸರ್ಜರಿ ಮಾಡೋದಷ್ಟು ಖರ್ಚು ಆಗ್ತಾ ಇದೆ ಅಷ್ಟು ಎಕ್ಸ್ಪೆನ್ಸಿವ್ ಸರ್ಜರೀಸ್ ಅಲ್ಲ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಆಫ್ ದಿ ಇನ್ಶೂರೆನ್ಸ್ಲ ಅದು ಕವರ್ ಆಗ್ತಾ ಇದೆ ಈಗ ಇನ್ಕ್ಲೂಡಿಂಗ್ ಆಯುಷ್ಮಾನ್ ಸ್ಕೀಮ್ ಗೌರ್ಮೆಂಟ್ ಸ್ಕೀಮ್ಲಿ ಕವರ್ ಆಗ್ತಾ ಇದೆ ಓಕೆ ಡಾಕ್ಟರ್ ಹೆಚ್ಚಿನ ಜನರಿಗೆ ಸರ್ಜರಿ ಅಂತ ಒಂದು ಹೆಸರು ಕೇಳಿದ ತಕ್ಷಣ ಭಯ ಆಗುತ್ತೆ ಸೊ ಈಗ ನಿಮ್ಮ ನೀವು ಎಷ್ಟೋ ಜನ ಕೇಸಸ್ ನೀವು ನೋಡಿದ್ದೀರಾ ನೀವು ಹೇಳಬೇಕು ಸರ್ ಅಂದರೆ ಸರ್ಜರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಭಯ ಪಡ್ಕೊಳ್ಬೇಕಾ ಅಂತ ಎರಡು ಸರ್ಜರಿಲು ಫಸ್ಟು ಬ್ರೈನ್ ಸರ್ಜರಿ ಆಗುವಾಗ ಜನಕ್ಕೂ ಲೈಫ್ ರಿಸ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಜೀವಕ್ಕೆ ಅಪಾಯ ಆಗ್ತಾ ಇದೆ ಅಂತ ಬರೀ ಆಗ್ತಾ ಇದೆ ಎಪಿಲೆಪ್ಸಿ ಸರ್ಜರಿ ರಿಲೇಟಿವ್ಲಿ ಸೇಫ್ ಸರ್ಜರಿ ಇದೆ ಲೆಸ್ ದ್ಯಾನ್ 1% ರಿಸ್ಕ್ ಆಫ್ ಡೆತ್ ಇದೆ ಸೊ ಫಸ್ಟ್ ನಮ್ಮದು ಹೇಳ್ತಾ ಇದೆ ಮಾರ್ಟಾಲಿಟಿ ಜೀವಕ್ಕೆ ಅಪಾಯ ಸೊ ಅದು 1% ಲೆಸ್ ದ್ಯಾನ್ 1% ಇದೆ ಎಲ್ಲ ಟೈಪ್ ಎಪಿಲೆಪ್ಸಿ ಮಾಡಿದರೆ ಸೆಕೆಂಡ್ ಅವ್ರಿಗೂ ಟೆನ್ಷನ್ ಆಗ್ತಾ ಇದೆ ಒಂದು ಕೈ ಕಾಲು ನಿಶಕ್ತಿ ಆಗ್ತಾ ಇದೆ ಫೇಸ್ ಒಂದು ಸರಿ ಆಗ್ತಾ ಇದೆ ಏನು ಬೇರೆ ಏನು ಕಾಂಪ್ಲಿಕೇಶನ್ಸ್ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದೆಲ್ಲ ಮಾಮೂಲಿ ಬ್ರೈನ್ ಸರ್ಜರಿಗೆ ಯಾವ ಥರ ರಿಸ್ಕ್ ಇದೆ ಅಷ್ಟೇ ಆಗ್ತಾ ಇದೆ ಬಟ್ ನಥಿಂಗ್ ಮೋರ್ ದೆನ್ ನಾರ್ಮಲ್ ಇದು ನಾನು ಎಲ್ಲ ಪೇಷಂಟ್ಸ್ಗೆ ಒಂದು ನಾರ್ಮಲಿ ಮೋಸ್ಟ್ ಆಫ್ ದಿ ಎಪಿಲೆಪ್ಸಿ ಮೋಸ್ಟ್ ಕಾಮನ್ ಎಪಿಲೆಪ್ಸಿ ಸರ್ಜರಿ ಮಾಡೋದು ಒಂದು ಟೆಂಪ್ರಲ್ ಲೋಬ್ ಎಪಿಲೆಪ್ಸಿ ಸರ್ಜರಿ ಥರ ಒಂದು ಸರ್ಜರಿ ಇದೆ ಅದು ಮೋಸ್ಟ್ ಕಾಮನ್ ಬೇರೆ ಹೆಮಿಸ್ಫರಾಟಮಿ ಥರ ಒಂದು ಸರ್ಜರಿ ಇದೆ ಈ ಎರಡು ಸರ್ಜರಿಗೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬೆನಿಫಿಟ್ ಸಿಕ್ಕುತ್ತೆ ಈ ಎರಡು ಸರ್ಜರಿಗೆ ಅಷ್ಟು ಕಾಂಪ್ಲಿಕೇಶನ್ಸ್ ಏನು ನಾರ್ಮಲಿ ಬರೋದಿಲ್ಲ ಓಕೆ ಹಾಗೆ ಡಾಕ್ಟರ್ ಇನ್ನು ಮಹಿಳೆಯರಿಗೆ ಏನಾದರೂ ಫಿಟ್ಸ್ ಬಂದಾಗ ಅವರಿಗೆ ಮುಂದೆ ಮ್ಯಾರೇಜ್ ಆಗಲಿಕ್ಕಾಗಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ ಓಕೆ ಜನರಲಿ ಇದೇ ಮೇಜರ್ ಟೆನ್ಷನ್ ಇರ್ತದೆ ಯಾಕೆಂದರೆ ಹೆಣ್ಣಿಗೆ ಇರ್ತದೆ ಹೌದು ಸ್ಪೆಷಲಿ ಹೆಣ್ಮಕ್ಳಿಗೆ ಬಂದರೆ ಅದು ಅಕ್ಸೆಪ್ಟೆನ್ಸೇ ಇರಲ್ಲ ಹೌದು ಫಿಟ್ಸ್ ಇಲ್ಲ ಇದು ಫಿಟ್ಸ್ ಇಲ್ಲ ಆ್ಯಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ನಮ್ಮದು ಕಂಟ್ರಿ ಸ್ಪೆಷಲಿ ನಮ್ಮದು ಕಂಟ್ರಿಯಲ್ಲಿ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಮದುವೆ ಆಗಲಿಕ್ಕೆ ಮದುವೆ ಆದಮೇಲೆ ಮಕ್ಕಳಾಗಲಿಕ್ಕೆ ಮದುವೆ ಆದಮೇಲೆ ಕೂಡ ಏನೋ ಫ್ಯಾಮಿಲಿ ಪ್ರೆಷರ್ಸ್ ಅದೆಲ್ಲ ಇರ್ತದೆ ಜನ್ರಲಿ ಲೇಡೀಸ್ಗೆ ಫಿಟ್ಸ್ ಇದ್ದರೆ ಕೂಡ ಮಾತ್ರೆಯಿಂದ ಕಂಟ್ರೋಲ್ ಮಾಡ್ಬೋದು ಮಾತ್ರೆಯಿಂದ ಕಂಟ್ರೋಲ್ ಇದ್ದರೆ ಅದು ಲೇಡೀಸ್ಗೆ ಮದುವೆ ಮಾಡಲಿಕ್ಕೆ ಪ್ರಾಬ್ಲಮ್ ಇಲ್ಲ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಇಲ್ಲ ಯಾಕೆ ಅಂದರೆ ಈ ಇತ್ತೀಚೆಗೆ ದರ್ ಆರ್ ಮೆನಿ ಡ್ರಗ್ಸ್ ವಿಚ್ ಆರ್ ಸೇಫ್ ಇನ್ ಪ್ರೆಗ್ನೆನ್ಸಿ ಹಳೆ ಕಾಲದಲ್ಲಿ ಕೆಲವು ಡ್ರಗ್ಸ್ ಇತ್ತು ಅದು ದಟ್ ವಾಸ್ ನಾಟ್ ಸೇಫ್ ಇನ್ ಪ್ರೆಗ್ನೆನ್ಸಿ ಬಟ್ ಲೈಫ್ ಇಂಪಾರ್ಟೆಂಟ್ ಅದಕ್ಕೆ ಅದು ಮಾತ್ರ ತಗೊಂಡು ಕೂಡ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ತಾ ಇದ್ರು ಜನ ಈಗಲೇ ತುಂಬ ಮಾತ್ರೆ ಉಂಟು ದಟ್ ಈಸ್ ವೆರಿ ಸೇಫ್ ಅದು ಫ್ರಮ್ ಬಿಫೋರ್ ಮ್ಯಾರೇಜ್ ಇನ್ ಟು ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಆಲ್ಸೋ ದೇ ಆರ್ ಸೇಫ್ ಟ್ಯಾಬ್ಲೆಟ್ಸ್ ಸೊ ಅದು ತಗೊಳ್ಬೋದು ಮತ್ತು ಆಲ್ ದೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಿಸ್ಕನ್ಸೆಪ್ಷನ್ ಅಮ್ಮನಿಗೆ ಫಿಟ್ಸ್ ಇದ್ದರೆ ಮಗುಗೆ ಬರ್ತದೆ ಅಮ್ಮನಿಗೆ ಅಂತ ಹೆಣ್ಮಕ್ಳಿಗೆ ಫಿಟ್ಸ್ ಇದ್ದರೆ ಮದುವೆಗೆ ಪ್ರಾಬ್ಲಮ್ ಆಗ್ತದೆ ಮದುವೆ ಆದಮೇಲೆ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಗೃಹಸ್ಥಿ ಸರಿ ಮಾಡಲಿಕ್ಕೆ ಆಗಲ್ಲ ದಟ್ ಈಸ್ ಆಲ್ ಮಿಸ್ಕನ್ಸೆಪ್ಷನ್ ಎಪಿಲೆಪ್ಸಿ ಕಂಟ್ರೋಲಲ್ಲಿ ಇದ್ದರೆ ಹೆಣ್ಮಗು ಗಂಡು ಮಗು ಅವ್ರಿಗೆ ಏನು ಬೇಕಾದರೆ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ವಿತ್ ಸಮ್ ದೇ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್ ಸ್ವಲ್ಪ ಕೇರ್ಫುಲ್ ಇರಬೇಕು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಓಕೆ ಈಗ ನಾನು ಡಾಕ್ಟರ್ ಗಿರೀಶ್ ಅವ್ರ ಹತ್ರ ನಾನು ಪ್ರಶ್ನೆಯನ್ನು ಕೇಳ್ತೇನೆ ಡಾಕ್ಟರ್ ಒಬ್ಬ ಪೇಷಂಟ್ಗೆ ಒಮ್ಮೆ ಸರ್ಜರಿ ಆದಾಗ ಅವರು ನೆಕ್ಸ್ಟ್ ಮೆಡಿಸಿನ್ ಸ್ಟಾಪ್ ಮಾಡಬಹುದಾ ಅಂತ ಕ್ವಶನ್ಸ್ ಲೈಕ್ ಐ ಟೋಲ್ಡ್ ಅರ್ಲಿಯರ್ ಸರ್ಜರಿ ಇವತ್ತು ಆಗಿದ್ರೆ ನಾಳೆ ಮೆಡಿಸಿನ್ ಸ್ಟಾಪ್ ಮಾಡೋದಿಲ್ಲ ಗ್ರ್ಯಾಜುಲಿ ಆಗಿ ಆಪರೇಷನ್ ಆದ ನಂತರ ಇ ಜಿ ರೆಗ್ಯುಲರ್ ಆಗಿ ಇ ಜಿ ಮಾಡಿ ಬ್ರೈನ್ಲ ಶಾರ್ಟ್ ಸರ್ಕ್ಯೂಟ್ ಮುಂದೆ ಹೇಳಿದ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಲ್ಲ ಎಪಿಲೆಪ್ಸಿಗೆ ಸೊ ಶಾರ್ಟ್ ಸರ್ಕ್ಯೂಟ್ ಅದು ಕ್ಲಿಯರ್ ಆಗಿದೆ ನೋಡಬೇಕು ಸೀರಿಯಲ್ ಆಗಿ ಇ ಜಿ ಮಾಡಿ ಸ್ಲೋಲಿ ಸ್ಲೋ ಗ್ರ್ಯಾಜುವಲಿ ಟೇಪರ್ ಮಾಡಿ ಸ್ಟಾಪ್ ಮಾಡ್ತಾ ಇದೆ ಸೊ ನಾರ್ಮಲಿ ಒಂದು 1-2 ಇಯರ್ಸ್ ಒಳಗಡೆ ಟೇಪರ್ ಮಾಡಿ ಸ್ಟಾಪ್ ಸಕ್ಸಸ್ಫುಲ್ ಎಪಿಲೆಪ್ಸಿ ಸರ್ಜರಿ ಆಗಿದರೆ 2 ಇಯರ್ಸ್ಗೆ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಸೊ ನಾನು ಮುಂದೆ ಹೇಳಿದ ಪ್ರಕಾರ ಒಂದು 3-4 ಟೈಪ್ಸ್ ಆಫ್ ಎಪಿಲೆಪ್ಸಿ ಸರ್ಜರಿ ಇದೆ ಒಂದು ನಾನು ಫಸ್ಟ್ ಹೇಳಿದ ಪ್ರಕಾರ ಒಂದು ನೋಡಬೇಕು ಕಂಕಾರ್ಡೆನ್ಸ್ ಇದೆ ಏನು ಒಂದೇ ಪಾರ್ಟಿಂದ ಬ್ರೈನಿಂದ ಬರೆದು ಪೇಷಂಟ್ಸ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಸೊ ಒಂದು ಟೈಪ್ ಸರ್ಜರಿಲಿ ಆ ಪಾರ್ಟ್ ನಮ್ಮದು ತೆಗಿತಾ ಇದೆ
ನಾರ್ಮಲಿ ಬೈ ಬರ್ತಿಂದ ಚಿಕ್ಕ ವಯಸ್ಸಿನ ಎಪಿಲೆಪ್ಸಿ ಬರುವ ಪೇಷಂಟ್ಸ್ಗೆ ಆ ಪಾರ್ಟಿಂದ ಜಸ್ಟ್ ಫಿಟ್ಸ್ ಬಂದ ಮೇಲೆ ಆ ಪಾರ್ಟ್ ಅಷ್ಟು ಫಂಕ್ಷನ್ಸ್ ಏನು ಮಾಡೋದಿಲ್ಲ ಸೊ ಆ ಪಾರ್ಟ್ ನಮ್ದು ತೆಗಿತಾ ಇದೆ ಅದಕ್ಕೆ ನಮ್ಮದು ರೆಸೆಕ್ಟಿವ್ ಸರ್ಜರಿ ಅಂತ ಹೇಳ್ತಾ ಇದೆ ಕೆಲ ಟೈಮ್ಲಿ ಏನು ಮಾಡ್ತಾ ಇದೆ ಅದು ಇಂಪಾರ್ಟೆಂಟ್ ಪಾರ್ಟ್ ಇದ್ದರೆ ಅದು ಸರೌಂಡಿಂಗ್ ನಮ್ಮದು ಡಿಸ್ಕನೆಕ್ಟ್ ಮಾಡ್ತಾ ಇದೆ ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಬಟ್ ಅದು ಬೇರೆ ಕಡೆಯಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ನಮ್ಮದು ಬ್ಲಾಕ್ ಸ್ಪ್ರೆಡ್ ಬ್ಲಾಕ್ ಮಾಡ್ತಾ ಇದೆ ಟು ಮೇನ್ಲಿ ಟೂ ಟೈಪ್ ಸರ್ಜರಿ ಒಂದು ರೆಸೆಕ್ಷನ್ ತೆಗ್ ಆ ಡ್ಯಾಮೇಜ್ ಪಾರ್ಟ್ ರೆಸೆಕ್ಟ್ ರಿಮೂವ್ ಮಾಡ್ತಾ ಇದೆ ಬೇರೆ ಕಡೆ ಆ ಪಾರ್ಟ್ ಡಿಸ್ಕನೆಕ್ಟ್ ಮಾಡ್ತಾ ಇದೆ ಬಟ್ ಈ ಎರಡು ಸರ್ಜರಿ ಒಂದು ಹೇಳಿದ ಪ್ರಕಾರ ಟೆಂಪರಲ್ ಲೋಬ್ ಸರ್ಜರಿ ಹೆಮಿಸ್ಫ್ರಾಟಮಿ ಸರ್ಜರಿಗೆ ಆಲ್ಮೋಸ್ಟ್ 50-70% ಜನಕ್ಕೆ ನಮ್ಮದು ಸ್ಲೋಲಿ ಔಷಧಿ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಸೊ ಮಚ್ ಸೊ ಕೆಲವೊಂದು ಕಂಡೀಷನ್ ಇದೆ ಪೇಷನ್ಸ್ ಸ್ಟಾಪ್ ಮಾಡಿದ ನಂತರ ಕೆಲವು ಪೇಷನ್ಸು ತುಂಬ ವರ್ಷದಲ್ಲಿ ಎಪಿಲೆಪ್ಸಿ ಇತ್ತು ಸೊ ಅವರು ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಇದೆ ನಾರ್ಮಲ್ ಸ್ಕೂಲ್ ಹೋಗ್ತಾ ಇಲ್ಲ ನಾರ್ಮಲ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗೋದಿಲ್ಲ ಬಟ್ ಎಪಿಲೆಪ್ಸಿ ಎಲ್ಲ ಸ್ಟಾಪ್ ಆದ ನಂತರ ಅವ್ರಿಗೆ ಫ್ಯೂಚರ್ ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇದೆ ದೇ ವಿಲ್ ಗೆಟ್ ಕನ್ಫ್ಯೂಸ್ ಸೊ ದೇರ್ ಇಸ್ ಅ ಟರ್ಮ್ ಕಾಲ್ ಬರ್ಡನ್ ಆಫ್ ನಾರ್ಮಲ್ಸಿ ನಾರ್ಮಲ್ ಆಗುವಾಗ ಅವ್ರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇದೆ ಅಷ್ಟು ಸಮ್ ಪೇಷನ್ಸ್ ಇಂಪ್ರೂವ್ ಸೋ ಮಚ್ ಇನ್ ಫ್ಯಾಕ್ಟ್ ದಟ್ ದೇ ಡೋಂಟ್ ನೋ ವಾಟ್ ಟು ಡೂ ಇಷ್ಟು ಅಷ್ಟು ವರ್ಷದಲ್ಲಿ ಗಾರ್ಡೆಡ್ ಆಗಿ ಮನೇಲಿ ಎಲ್ಲರೂ ಕೇರ್ಫುಲ್ ಆಗಿ ಲೈಫ್ ಸ್ಟೈಲ್ ಆದ ನಂತರ ಇದು ಸ್ಟಾಪ್ ಆದ ನಂತರ ಏನು ಮಾಡಬೇಕು ನಾರ್ಮಲ್ ಆಗಿ ಅವ್ರಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದೂ ಉಂಟು ಬಟ್ ಎಲ್ಲ ಎಪಿಲೆಪ್ಸಿ ಸರ್ಜರಿ ಸಕ್ಸಸ್ಫುಲ್ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ 50-70% ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಆ್ಯಂಡ್ ಅಟ್ ಲೀಸ್ಟ್ 60% ಜನಕ್ಕೂ ಸ್ಲೋಲಿ ಎಪಿಲೆಪ್ಸಿ ಮೆಡಿಸಿನ್ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಓಕೆ ಡಾಕ್ಟರ್ ಹಾಗೆ ಅವರು ಸರ್ಜರಿ ನಂತರ ಅವರ ಆಕ್ಟಿವಿಟೀಸ್ ಯಾವ ರೀತಿಯಲ್ಲಿ ಇರಬೇಕಾಗ್ತದೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅವ್ರ ಮೊದಲಿನ ತರನೇ 100% ಒಂದು ಆಪರೇಷನ್ ಆದ ನಂತರ ಒಂದು ವಾರ ತನಕ ಏನೋ ಆಪರೇಷನ್ ಏದು ಆಪರೇಷನ್ ಮಾಡಿದ್ರೆ ಸ್ವಲ್ಪ ನೋವು ಭಾವ ಥರ ಎಲ್ಲ ಆಗ್ತಾ ಇದೆ ಬಟ್ ವಿತ್ ಇನ್ ಒಂದು ವಾರ ಒಳಗಡೆ ಒಲಿಗೆ ಎಲ್ಲ ತೆಗೆದ್ಮೇಲೆ ವಿತಿನ್ ಒನ್ ಮಂತ್ ಅವ್ರಿಗೆಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಜನ ಹೇಳ್ತಾ ಇದೆ ಡ್ರೈವಿಂಗ್ ಡ್ರೈವ್ ಮಾಡಲಿಕ್ಕೆ ಆಗ್ತಾ ಇದೆ ಇನ್ನು ನಾರ್ಮಲಿ ಇಂಡಿಯಲ್ಲೂ ಅದೇ ಥರ ಗೈಡ್ಲೈನ್ಸ್ ಏನೂ ಇಲ್ಲ ಎಪಿಲೆಪ್ಸಿ ಇರುವ ಪೇಷಂಟ್ಸ್ಗೆ ಡ್ರೈವಿಂಗ್ ಮಾಡಬಾರ್ದು ಅಷ್ಟು ಗೈಡ್ಲೈನ್ಸ್ ಇಲ್ಲ ಬಟ್ ಒಂದು ತಮ್ ರೂಲ್ ನಾರ್ಮಲ್ ಅಬ್ರಾಡ್ ಏನೋ ಗೈಡ್ಲೈನ್ಸ್ ಇದೆ ವಿತಿನ್ ಸಿಕ್ಸ್ ಮಂತ್ಸ್ ಏನು ಫಿಟ್ಸ್ ಇಲ್ಲ ಅಂದರೆ ಡ್ರೈವ್ ಮಾಡಬೇಕು ಅದಾಯ್ದು ಪೇಷನ್ಸ್ ವಿತ್ ಆನ್ ಮೆಡಿಸಿನ್ಸ್ ಮೆಡಿಸಿನ್ಸ್ ತಗೊಳ್ಳೋದು ಪೇಷನ್ಸು ಎಪಿಲೆಪ್ಸಿ ಪೇಷನ್ಸ್ ಹೂ ಆರ್ ಆನ್ ಮೆಡಿಸಿನ್ಸ್ ಲಾಸ್ಟ್ 6 ಮಂತ್ಸಲ್ಲಿ ಅವ್ರಿಗೆ ಯಾವುದು ಫಿಟ್ಸ್ ಏನೂ ಇಲ್ಲ ಅಂದರೆ ಮೆಡಿಸಿನ್ಸ್ಲಿ ಕಂಟ್ರೋಲ್ ಇದ್ರೆ ಪೇಷನ್ಸ್ಗೆ ಡ್ರೈವಿಂಗ್ ಮಾಡ್ಬೋದು ಸೊ ಎಪಿಲೆಪ್ಸಿ ಪೇಷನ್ಸ್ ನೋಬಡಿ ಶುಡ್ ಡ್ರೈವ್ ಎನ್ನಲ್ಲ ವಿತಿನ್ 6 ಮಂತ್ಸ್ ಅವರಿಗೆ ಲಾಸ್ಟ್ 6 ಮಂತ್ಸ್ಲು ಆನ್ ಮೆಡಿಸಿನ್ಸ್ ಏನೂ ಫಿಟ್ಸ್ ಇಲ್ಲ ಅಂದರೆ ದೇ ಕ್ಯಾನ್ ಡ್ರೈವ್ ಓಕೆ ಹಾಗೆ ಡಾಕ್ಟರ್ ನಿಶಾ ಅವರೇ ಈಗ ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬಂದಾಗ ಅವ್ರ ಪಕ್ಕದಲ್ಲಿ ಇರುವಂತಹವರು ಅಂದರೆ ಹೇಗೆ ಹೆಲ್ಪ್ ಮಾಡಬಹುದು ಸಾಮಾನ್ಯ ಜನರಾಗಿ ನಾವು ಏನು ಮಾಡಬಹುದು ಅವರಿಗೆ ಓಕೆ ಯಾವ ಪೇಷಂಟ್ಗೆ ಫಿಟ್ಸ್ ಬರುವಾಗ ಫಸ್ಟ್ ಆಫ್ ಆಲ್ ಅವ್ರ ಪಕ್ಕದಲ್ಲಿ ಅವ್ರದ್ದು ಸ್ವಲ್ಪ ಏನೋ ಅವ್ರು ಭಯ ಪಡಲಿಕ್ಕಿಲ್ಲ ಇವ್ರಿಗೆ ಏನು ಆಗ್ತಾ ಇದೆ ಅವ್ರು ಸ್ವಲ್ಪ ಕೂಲಾಗಿ ಫಸ್ಟ್ ಅವ್ರ ಹತ್ರ ಪೇಷಂಟ್ ಹತ್ರ ಏನಾದ್ರು ಇದ್ದರೆ ಅಂತ ಫರ್ನಿಚರ್ ಇದೆ ಇಲ್ಲ ವೆಹಿಕಲ್ ಇದೆ ಕಲ್ಲಿದೆ ಅದು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಪೇಷಂಟ್ಗೆ ಕೆಳಗಡೆ ಅವ್ರು ಬೀಳ್ತಾ ಇದ್ದರೆ ಕೆಳಗಡೆ ನಿಧಾನಕ್ಕೆ ಇದು ಮಾಡಿ ಒಂದು ಸೈಡಲ್ಲೇ ಟರ್ನ್ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟ್ ಅವ್ರು ಹಾಗೆ ಸೀದಾ ಮಲಗಲಿಕ್ಕಿಲ್ಲ ಸೀದಾ ಮಲಗಿದ್ರೆ ಸೀದಾ ಇದ್ದರೆ ಅವರು ಫಿಟ್ಸ್ ಬರ್ತವಾಗ ಕೂಡ ಅವ್ರಿಗೆ ಯಾವಾಗಲೇ ಸೈಡಲ್ಲೇ ಟರ್ನ್ ಮಾಡಬೇಕು ಯಾಕೆಂದರೆ ಸೀದಾ ಇರುವಾಗ ಅವ್ರಿಗೆ ಜೊಲ್ಲು ಬರ್ತದೆ ಅವ್ರಿಗೆ ಪ್ರಜ್ಞೆ ಇರಲ್ಲ ಸೊ ನಾಲ್ಗೆ ಹಿಂದೆ ಹೋಗಿ ಉಸಿರಿಗೆ ತೊಂದರೆ ಬರ್ತದೆ ಪೇಷಂಟ್ಗೆ ಅದು ಆಗಬಾರ್ದಂತ ನಾವು ಸೈಡಲ್ಲೇ ಟರ್ನ್ ಮಾಡಿ ಇಡಿಸ್ಬೇಕಾಗ್ತದೆ ನಾಟಿಯಲ್ಲಿ ಹೇಳ್ತಾರೆ ಕೀ ಕೊಡಿ ಯುನೋ ಐರನ್ ಆಬ್ಜೆಕ್ಟ್ಸ್ ಕೊಡಿ ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಪ್ರೂವನ್ ಸೊ ಅದೆಲ್ಲ ಏನು ಮಾಡಲಿಕ್ಕಿಲ್ಲ ಬೇಸಿಕಲಿ ಅವ್ರ ಹತ್ರದ್ದು ಎಲ್ಲ ಕ್ಲಿಯರ್ ಮಾಡಿ ಸೈಡಲ್ಲಿ ಇಟ್ಕೊಂಡು ವೇಟ್ ಮಾಡಬೇಕು ಅವ್ರ ಬಾಯಲ್ಲಿ ಇದು ಬೆರಳೆಲ್ಲ ಹಾಕಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಯಾವ ಪೇಷಂಟ್ಗೆ ಫುಲ್ ಫಿಟ್ಸ್ ಬರುವಾಗ ಅದು ಬಾಯ್ದು ಎಲ್ಲ ತುಂಬ ಸ್ಟ್ರೆಂತ್ ಇರ್ತದೆ ಹತ್ರದ್ದು ಜನ ಬಾಯಿ ಒಳಗಡೆ ಬೆರಳು ಹಾಕಲಿಕ್ಕೆ ಹೋಗಿದ್ದರೆ ಕಟ್ಟಾಗ್ತಾರೆ ಸೊ ಅದಕ್ಕೆ ಸೈಡಲ್ಲಿ ಇಟ್ಕೊಂಡು ಜಸ್ಟ್ ಸೇಫ್ಲಿ ಇರಬೇಕು ಸೇಮ್ ಟೈಮಲ್ಲಿ ಬೇರೆ ಯಾರಿದ್ದಾರೆ ಅವ್ರು ಹಾಸ್ಪಿಟಲ್ಗೆ ಕಾಲ್ ಮಾಡ್ಬೋದು ಇಲ್ಲಾಂದರೆ ಆ್ಯಂಬ್ಯುಲೆನ್ಸ್ ಅರೇಂಜ್ ಮಾಡ್ಬೋದು ಆ ಥರ ಸ್ವಲ್ಪ ಸೇಫ್ಟಿ ಇರಬೇಕಾಗ್ತದೆ ಓಕೆ ಅವರಿಗೆ ಒಂದು ಎಷ್ಟು ಸಮಯದವರೆಗೆ ಹಾಗೆ ಮಲಗಿಸ್ಬೇಕಾಗ್ತದೆ ಒಂದು 5 ಮಿನಿಟ್ಸ್ ಅಟ್ ಲೀಸ್ಟ್ ಫುಲ್ ಅದು ಫಿಟ್ಸ್ ಬಂದು 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 ನಿಲ್ಲಿಸ್ತಾರೆ ಅದಾದಮೇಲೆ 5-10 ಮಿನಿಟ್ಸ್ ಹಾಗೆ ಇರಬೇಕಾಗ್ತದೆ ಆ ಟೈಮ್ ತನಕ ವಿ ಹ್ಯಾವ್ ಟು ಕಾಲ್ ಫಾರ್ ಹೆಲ್ಪ್ ಅಂತ ಆ್ಯಂಬ್ಯುಲೆನ್ಸ್ ಆರ್ ವೆಹಿಕಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಿಕ್ಕೆ ಎಷ್ಟು ಬೇಗ ಆಗ್ತದೆ ಅಷ್ಟು
ಹತ್ರದು ಫಸ್ಟ್ ಸಪೋಸ್ ನಾವೆಲ್ಲ ಹಳ್ಳಿಯಲ್ಲಿದ್ದರೆ ಮಣಿಪಾಲ್ಗೇನೆ ಹೋಗ್ಬೇಕು ಆ ಥರ ಭಯ ಆಡ್ಲಿಕ್ಕಿಲ್ಲ ಹತ್ರದ್ದು ಯಾವುದು ಹಾಸ್ಪಿಟಲ್ ಇದ್ದರೆ ಚಿಕ್ಕಿರಲಿ ಚಿಕ್ಕ ನರ್ಸಿಂಗ್ ಹೋಮ್ ಇರಲಿ ಅಲ್ಲೇ ಹೋಗಿ ಫಸ್ಟ್ ಪ್ರಥಮ ಉಪಚಾರ ಮಾಡಿ ಮತ್ತೆ ಮೇಜರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು ಓಕೆ ಡಾಕ್ಟರ್ ಸಪೋಸ್ ಆಸ್ಪತ್ರೆ ಏನಾದರೂ ದೂರ ಇದ್ದರೆ ಅವರು ಪ್ರಾಣಕ್ಕೇನಾದರೂ ಅಪಾಯ ಆಗ್ತದ ಆದರೆ ಹೋಗುವುದು ಲೇಟ್ ಆದರೆ ಆಸ್ಪತ್ರೆಗೆ ಓಕೆ ಒಂದೇ ಸರಿ ಫಿಟ್ಸ್ ಬಂದರೆ ಆಗಲ್ಲ ಓಕೆ ಅವ್ರಿಗೆ ಒಂದು ಸರಿ ಬಂತು ಅವ್ರಿಗೆ ಕಂಟ್ರೋಲ್ ಮಾಡಿ ನೀವು ಆ್ಯಂಬುಲೆನ್ಸಲ್ಲಿ ಹಾಕುವಾಗ ಅವ್ರಿಗೆ ಜನರಲಿ ಆಗಲ್ಲ ಪದೇ 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 ಬರ್ತಾ ಇದ್ದರೆ ಅದು ಸ್ವಲ್ಪ ರಿಸ್ಕ್ ಇರ್ತದೆ ಸೊ ಜನ್ರಲಿ ನಾವು ಏನು ಮಾಡ್ತೀವಿ ಯಾವ ಪೇಷಂಟ್ಸ್ಗೆ ಎಪಿಲೆಪ್ಸಿ ಉಂಟು ಅವ್ರ ಹತ್ರ ಒಂದು ಫಸ್ಟ್ ಅವ್ರ ಹತ್ರ ಒಂದು ಕಾರ್ಡ್ ಇರಬೇಕು ಯಾವಾಗಲೂ ನಮಗೆ ಎಪಿಲೆಪ್ಸಿ ಇದೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ನಮ್ಮದು ಇದು ಮಾತ್ರ ನಡೀತಾ ಇದೆ ಓಕೆ ಮತ್ತು ಅವರು ವಾಲೆಟಲ್ಲಿ ಯಾವಾಗಲೂ ಅವ್ರದ್ದು ಮಾತ್ರೆ ಇದ್ದರೆ ಹತ್ರ ಪಕ್ಕ ಜನ ಅಲ್ಲಿ ಅವ್ರು ಅದು ಮಾತ್ರೆ ಕೊಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿಸ್ಲಿಕ್ಕೆ ಆಗ್ತದೆ ಸೆಕೆಂಡ್ಲಿ ಅವ್ರ ಹತ್ರ ಪೇಷಂಟ್ ಹತ್ರ ಯಾವಾಗಲೇ ಈಗಲೇ ವೆರಿ ಈಸಿಲಿ ಸ್ಪ್ರೇ ಸಿಗ್ತದೆ ನಾವು ನೇಸಲ್ ಸ್ಪ್ರೇ ಹೇಳ್ತೀವಿ ಅದು ನೇಸಲ್ ಸ್ಪ್ರೇ ಇದ್ದರೆ ಅವ್ರ ಹತ್ರ ಕಾರ್ಡ್ ಇದ್ದರೆ ಅಕ್ಕಪಕ್ಕ ಜನ ಅದು ನೋಡಿ ಅದು ಕಾರ್ಡ್ ಇದೆ ಸ್ಪ್ರೇ ಇದೆ ಅದು ಹಾಕಿ ಅವ್ರದ್ದು ಪದೇ ಪದೇ ಫಿಟ್ಸ್ ಬರಲ್ಲ ಅವ್ರದ್ದು ಜೀವಕ್ಕೆ ಅಷ್ಟು ಅಪಾಯ ಆಗಲ್ಲ ಬಟ್ ಜೀವಕ್ಕೆ ಅಪಾಯ ಯಾವಾಗ ಆಗ್ಬೋದು ಪದೇ ಪದೇ ಫಿಟ್ಸ್ ಬಂದ್ರೆ ಜನರಲ್ಲಿ ಒಂದೇ ಸರಿ ಬಂದ್ರೆ ಆಗಲ್ಲ ಹಾಗೆ ಡಾಕ್ಟರ್ ಈಗ ಟ್ಯೂಮರ್ ಇಂದ ಏನಾದರೂ ಸರ್ಜರಿ ಇದು ಬರುವಂತ ಚಾನ್ಸಸ್ ಫಿಟ್ಸ್ ಬರುವಂತ ಚಾನ್ಸಸ್ ಇದೆ ಅಂತ ಅದು ಅಂದ್ರೆ ನಾರ್ಮಲಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಫಿಟ್ಸ್ ಬಂದಿದ್ರೆ ಅದು 99% ಟ್ಯೂಮರ್ ಕಾರಣ ಅಲ್ಲ ಒಂದು ಏಜ್ ಆದ ನಂತರ ಅರೌಂಡ್ 25 ಆರ್ ಮೇ ಬಿ 40 ಒಂದು ಲೇಟ್ ಆನ್ಸೆಟ್ ಎಪಿಲೆಪ್ಸಿ ಅಂತ ಹೇಳ್ತಾ ಇದೆ ಒಂದು 40 ಇಯರ್ಸ್ ಆದ ನಂತರ ಯಾರಿಗೆ ಜನಕ್ಕೆ ಫಿಟ್ಸ್ ಬಂದಿದ್ರೆ ಅದು ಟ್ಯೂಮರ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್ ಅಂದ್ರೆ ಟ್ಯೂಮರ್ ಕೇಸ್ಗೆ ಮೇಜರ್ ರೀಸನ್ ಫಾರ್ ಎಪಿಲೆಪ್ಸಿ ಆ ಥರ ಪೇಷನ್ಸ್ಗೆ ಟ್ಯೂಮರ್ ಥರ ನೋಡಿ ಡಿಸೈಡ್ ಮಾಡಬೇಕು ಅದು ಔಷಧಿಲೇ ಕೆಲ ಲೋ ಗ್ರೇಡ್ ಥರ ಇದ್ದರೆ ಗ್ರೋ ಆಗ್ತಾ ಇಲ್ಲ ಆ ಥರ ಇದ್ದರೆ ನಮ್ದು ಔಷಧಿಲೇ ನೋಡಬೇಕು ಬಟ್ ಮೆಜಾರಿಟಿ ಆಫ್ ದ ಟ್ಯೂಮರ್ಸ್ ವಿಲ್ ರಿಕ್ವೈರ್ ಸರ್ಜರಿ ಅದು ಟ್ಯೂಮರ್ ಕಾರಣ ಸರ್ಜರಿ ಎಪಿಲೆಪ್ಸಿಗೆ ಕಾರಣ ಅಲ್ಲ ಟ್ಯೂಮರ್ ಸರ್ಜರಿ ಮಾಡಬೇಕು ಕಾರಣ ಟ್ಯೂಮರ್ ಗ್ರೋ ಆಗಲಿಕ್ಕೆ ಚಾನ್ಸ್ ಇದೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಒಂದು ಸೈಡ್ ವೀಕ್ನೆಸ್ ಅದೆಲ್ಲ ಬರಲಿಕ್ಕೆ ಚಾನ್ಸ್ ಇದ್ದು ಸೊ ಲೇಟ್ ಆನ್ಸೆಟ್ ಎಪಿಲೆಪ್ಸಿ ಅಥವಾ ಒಂದು 40 ಇಯರ್ಸ್ ನಂತರ ಪೇಷಂಟ್ಸ್ಗೆ ಎಪಿಲೆಪ್ಸಿ ಬಂದಿದ್ರೆ ಟ್ಯೂಮರ್ ಇಸ್ ಎ ಮೇಜರ್ ರೀಸನ್ ವಿಚ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್ ಅದೊಂದು ಇಂಪಾರ್ಟೆಂಟ್ ರೀಸನ್ ಇದೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಬರುವ ನಾ ಯೂಶ್ವಲಿ ಅದು ಟ್ಯೂಮರ್ ರಿಲೇಟೆಡ್ ಇಲ್ಲ ಓಕೆ ಹಾಗೆ ಡಾಕ್ಟರ್ ಫಿಟ್ಸ್ ಪೇಷಂಟ್ ಹಾಗೆ ಸರ್ಜರಿ ಆದ ನಂತರ ಅವರು ಹೇಗೆ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು ಸರ್ಜರಿ ಆದ ನಂತರ ನಾನು ಮುಂಚೆ ಹೇಳ ಪ್ರಕಾರ ಅಲ್ಲ ಸರ್ಜರಿ ಸಕ್ಸಸ್ಫುಲ್ ಇದ್ರೆ ಗ್ರ್ಯಾಜುಯಲಿ ಮೆಡಿಸಿನ್ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಅವ್ರದ್ದು ಪ್ರಿಕಾಷನ್ಸ್ ನಥಿಂಗ್ ಸೆಪರೇಟ್ ನಥಿಂಗ್ ಸ್ಪೆಷಲ್ ಆಪರೇಷನ್ ಮುಂದೆ ಅವ್ರು ಯಾವ ಥರ ಪ್ರಿಕಾಷನ್ಸ್ ಮಾಡಿದ್ರೆ ಅದೇ ಪ್ರಿಕಾಷನ್ಸ್ ಸರ್ಜರಿ ಕಾರಣ ಅವ್ರಿಗೆ ಇನ್ನು ಸ್ಪೆಷಲ್ ರೆಕಮೆಂಡೇಷನ್ಸ್ ಸ್ಪೆಷಲ್ ಕೇರ್ ಇನ್ನೂ ಅವಶ್ಯಕತೆ ಇಲ್ಲ ಬ್ರೈನ್ಲೊಂದು ತಲೆಯಲ್ಲೊಂದು ಸ್ಕ್ಯಾಲ್ಪಲ್ಲೊಂದು ಸ್ಕಾರ್ ಥರ ಕಾಣಿಸ್ತಾ ಇದೆ ಬಟ್ ಅದು ಕಾರಣ ಏನು ನಥಿಂಗ್ ಒಂದು ವಾರ ಗಾಯ ವಾಸಿ ಆಗಲಿಕ್ಕೆ ಒಂದು ವಾರ ಎರಡು ವಾರ ಬೇಕು ಒಂದು 1 ಮಂತ್ ಸ್ವಲ್ಪ ಕೇರ್ಫುಲ್ ಇನ್ಫೆಕ್ಷನ್ ಏನೋ ಅರ್ವಾಗದು ಅದು ನೋಡಬೇಕು ಬಟ್ ಆಲ್ಮೋಸ್ಟ್ ಒಂದು ತಿಂಗಳು ಆದ ನಂತರ ಅವ್ರಿಗೆಲ್ಲ ನಾರ್ಮಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಆಗುತ್ತೆ ಏನು ಸ್ಪೆಷಲ್ ಪ್ರಿಕಾಷನ್ಸ್ ಏನು ಬೇಡ ಸ್ಪೆಷಲ್ ಪ್ರಿಕಾಷನ್ಸ್ ಏನು ಬೇಡ ಅವ್ರಿಗೆ ಯಾವ ಮುಂಚೆ ಯಾವ ಥರ ಲೈಫ್ ಸ್ಟೈಲ್ ಇದೆ ಅದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತೆ ಓಕೆ ಮೊದಲಿನ ಥರನೇ ಅವರು ಲೈಫ್ ಲೀಡ್ ಮಾಡ್ಬೋದು ಹಾಗೆ ಡಾಕ್ಟರ್ ಸರ್ಜರಿ ಆದ ನಂತರವೂ ಕೂಡ ಈ ಫಿಟ್ಸ್ ಬರುವಂತ ಚಾನ್ಸಸ್ ಇರ್ತದ ಪುನಃ ಬರುವಂತ ಹೌದು ಅದು ಎರಡು ರೀಸನ್ಸ್ ಒಂದು ನಾನು ಮುಂದೆ ಹೇಳಿದ ಪ್ರಕಾರ ಒಂದು ರಿಸೆಕ್ಟಿವ್ ಸರ್ಜರಿ ನಮ್ಮದು ಅಬ್ನಾರ್ಮಲ್ ಶಾರ್ಟ್ ಸರ್ಕ್ಯೂಟ್ ಮಾಡೋದು ಆ ಜಾಗ ಫುಲ್ ಆಗಿ ಸರ್ಜರಿ ಟೈಮಲ್ಲಿ ತೆಗ್ಲಿಕ್ಕೆ ಆಗಿಲ್ಲ ಅಂದರೆ ಪುನಃ ಎಪಿಲೆಪ್ಸಿ ಬರಲಿಕ್ಕೆ ಚಾನ್ಸ್ ಉಂಟು ಸೆಕೆಂಡ್ ರೀಸನ್ ನಮ್ಮದು ಇನ್ವೆಸ್ಟಿಗೇಷನ್ಸ್ಲಿ ಒಂದೇ ಜಾಗ ನಾನು ಮುಂದೆ ಹೇಳಿದ ಪ್ರಕಾರ ಇದು ಸಕ್ಸಸ್ 90% ಆಗಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅದು ಒಂದೇ ಜಾಗನ ಬರಬೇಕು ಮಲ್ಟಿಪಲ್ ಬ್ರೈನ್ಲಿ ಮಲ್ಟಿಪಲ್ ಜಾಗೆಯನ್ನು ಎಪಿಲೆಪ್ಸಿ ಫೋಕಸ್ ಇದ್ದರೆ ಆ ಥರ ಪೇಷಂಟ್ಸ್ಗೆ ಸರ್ಜರಿ ಫುಲ್ ಸಕ್ಸಸ್ಫುಲ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಓಕೆ ಹಾಗೆ ಡಾಕ್ಟರ್ ಇದು ಫಿಟ್ಸ್ ಅನ್ನೋದೇನು ಲೈಫ್ ಲಾಂಗ್ ಬರುತ್ತಾ ಅಂತ ಲೈಫ್ ಲಾಂಗ್ ಇರ್ತದ ಜನರಿಗೆ ಅದು ನಾನು ಹೇಳಿದ ಪ್ರಕಾರ ಯಾವ ಕಾರಣದಿಂದ ಬಂದಿದೆ ಅದು ಮೇಲೆ ಡಿಪೆಂಡ್ ಕೆಲವು ಅದು ಫ್ಯಾಮಿಲಿಯಿಂದ ಇರ್ಬೋದು ಜೆನೆಟಿಕ್ ಇರ್ಬೋದು ಕೆಲವು ಬೇರೆ ಕಂಡೀಷನ್ಸಿಂದ ಇದ್ದರೆ ಲೈಫ್ ಲಾಂಗ್ ಇರ್ತದೆ ಸರ್ಜರಿ ಮಾಡಿದರೆ ಕಂಟ್ರೋಲಲ್ಲಿ ಬರ್ತದೆ ಇಲ್ಲಾಂದರೆ ಫುಲ್ ಫಿಟ್ಸ್ ಹೋಗ್ಬೋದು ಬಟ್ ಕೆಲವು ಜನಕ್ಕೆ ಜಸ್ಟ್ ಲೈಕ್ ದ ಟ್ಯೂಮರ್ ಸರ್ಜರಿ ಆ ಥರ ಸರ್ಜರೀಸಲ್ಲಿ ಇದ್ದರೆ ಲೈಫ್ ಲಾಂಗ್
ಇರಲ್ಲ ಅದು ಆಫ್ಟರ್ ಸರ್ಜರಿ ಕ್ಯೂರ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಓಕೆ ಈಗ ಸಪೋಸ್ ಈಗ ಲೈಫ್ ಲಾಂಗ್ ಇದ್ರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಇರ್ತದ ಬೇರೆ ಏನಾದರೂ ಕಾಯಿಲೆ ಬರುವಂಥ ಚಾನ್ಸ್ ಇರ್ತದ ಇಲ್ಲ ಮೇಡಮ್ ಅದು ಫಿಟ್ಸಿಂದ ಜನರಲಿ ಬೇರೆ ಕಾಯಿಲೆ ಬರಲ್ಲ ಇಫ್ ಫಿಟ್ಸ್ ಒಳ್ಳೆ ಕಂಟ್ರೋಲಲ್ಲಿ ಇದ್ದರೆ ಲೈಕ್ ಐ ಸೆಡ್ ದೇ ಕ್ಯಾನ್ ಲೀಡ್ ಕ್ವೈಟ್ ಅ ನಾರ್ಮಲ್ ಲೈಫ್ ಅದರಿಂದ ಬೇರೆ ಕಾಯಿಲೆ ಬರೋದು ಚಾನ್ಸಸ್ ಕಮ್ಮಿ ಮಾತ್ರೆಯಿಂದ ಸ್ವಲ್ಪ ಇಫೆಕ್ಟ್ಸ್ ಇರ್ಬೋದು ಬಟ್ ಮಾತ್ರೆದು ಬೆನಿಫಿಟ್ ಅಷ್ಟುಂಟು ಫಿಟ್ಸ್ ಕಂಟ್ರೋಲ್ ಬರ್ತಾ ಇದ್ದರೆ ಸೊ ಅದು ಸೈಡ್ ಎಫೆಕ್ಟ್ ಬಿಟ್ಟು ಬೇರೆ ಏನೂ ಕಾಯಿಲೆ ಬರಲಿಕ್ಕೆ ಚಾನ್ಸಸ್ ಇದೆ ಬಟ್ ಕೆಲವೊಂದು ಜನರಿಗೆ ಇರ್ತದೆ ತಲೆಯಲ್ಲಿ ಏನೋ ಫಿಟ್ಸ್ ಬರ್ತದ ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಓಕೆ ನನಗೆ ಹುಷಾರಿಲ್ಲ ನಾನು ಅಂತ ತಲೆಯಲ್ಲಿ ಇದ್ದೇ ಇರ್ತದೆ ಸೊ ಹಾಗೆ ಫಿಟ್ಸ್ ಅಂತ ಬಂದರೆ ಟೆನ್ಷನ್ ಮಾಡ್ಕೊಳ್ತಾರ ಸಾಮಾನ್ಯವಾಗಿ ಹೌದು ದ್ಯಾಟ್ ಆ ಕಾಯಿಲೆ ಅಂತ ಅದು ಸ್ವಲ್ಪ ಟೆನ್ಷನ್ ಮತ್ತು ಈಗಲೇ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಎಲ್ಲ ಕಡೆ ಇಟ್ ಇಸ್ ಬಿಕಮ್ ವೆರಿ ದ ಟಾಕ್ಡ್ ಆಫ್ ಥಿಂಗ್ ಸೊ ಎಪಿಲೆಪ್ಸಿಯಿಂದ ಅದು ಆ ಮನುಷ್ಯಗೆ ಪ್ಲಸ್ ಅವ್ರದ್ದು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಅದು ಇವ್ರಿಗೆ ಫಿಟ್ಸ್ ಇದೆ ಫಿಟ್ಸ್ ಇದೆ ಫಿಟ್ಸ್ ಇದೆ ಅವ್ರಿಗೆ ಕೂಡ ನಮಗೆ ಫಿಟ್ಸ್ ಇದೆ ಯಾಕೆ ಬಂದಿದೆ ನಮ್ಮದು ನಾರ್ಮಲ್ ಏನು ಕೆಲಸ ಮಾಡಲಿಕ್ಕಾಗಲ್ಲ ನಾವು ಡ್ರೈವ್ ಮಾಡಲಿಕ್ಕಾಗಲ್ಲ ನಾನು ಅಲ್ಲಿ ಹೋಗ್ಲಿಕ್ಕಾಗಲ್ಲ ಆ ಥರ ಅವ್ರ ಮನಸ್ಸಲ್ಲೇ ಕೂತ್ಕೊಂಡಿದ್ರೆ ಅದು ಅವ್ರಿಗೆ ಮಾನಸಿಕ ಪ್ರಾಬ್ಲಮ್ ಆಗ್ಬೋದು ಮಾನಸಿಕ ಅಂತ ದೊಡ್ಡ ಮಾನಸಿಕ ಇಲ್ಲ ಬಟ್ ಅವರು ಡಿಪ್ರೆಸ್ಡ್ ಆಗ್ತಾರೆ ಅವ್ರು ಹೊರಗಡೆ ಹೋಗಲ್ಲ ಅವ್ರ ಅಮ್ಮ ಅಪ್ಪ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರ ಕಡೆ ಹೋಗ್ಲಿಕ್ಕೆ ಬಿಡಲ್ಲ ಅದರಿಂದ ಸ್ವಲ್ಪ ಬೇಜಾರಾಗಿ ಅದು ಅವ್ರ ಮೆಸೇಜ್ ಈ ಪ್ರೋಗ್ರಾಮ್ ಇಂದ ಕೊಡ್ಬೋದು ದಟ್ ಎಪಿಲೆಪ್ಸಿ ಇಸ್ ನಾಟ್ ಎ ಡಿಸೀಸ್ ಟು ಬಿ ಅಶೇಮ್ಡ್ ಆಫ್ ಅದು ಕೆಲವರು ಸ್ಲಿಮ್ ಆಗ್ತಾ ಇದೆ ಕೆಲವರು ಫ್ಯಾಟ್ ಆಗ್ತಾ ಇದೆ ಕೆಲವರು ಶಾರ್ಟ್ ಆಗ್ತಾ ಇದೆ ಕೆಲವರು ಟಾಲ್ ಆಗ್ತಾ ಇದೆ ಅದೇ ಥರ ಕೆಲವರದ್ದು ಬ್ರೈನ್ ನಾರ್ಮಲ್ ಥರ ಎಲ್ಲ ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ ಅದೊಂದು ಡಿಸೀಸ್ ಥರ ಆಗಿ 90% ಜನ ಇದು ಬಂದರೆ ಬೇರೆ ಯಾರಿಗೂ ಹೇಳೋದಿಲ್ಲ ಮಕ್ಕಳು ಬೇರೆ ಯಾರಿಗೆ ಫ್ಯಾಮಿಲಿ ಇಲ್ಲೇ ಪೆನ್ ಮುಂದೆ ಹೆಲ್ತ್ ಪ್ರಕಾರ ಇಫ್ ಇಟ್ ಇಸ್ ಎ ಗರ್ಲ್ ದೇ ಡೋಂಟ್ ಟ್ರೈ ಟು ಟೆಲ್ ಮ್ಯಾರೇಜ್ ಟೈಮಲ್ಲಿ ಅದು ಹೇಳೋದಿಲ್ಲ ಮ್ಯಾರೇಜ್ ನಂತರ ಅದು ದೇ ಫೈಂಡ್ ಔಟ್ ಅಂತ ಅದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಸೊ ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇದು ಈ ಪ್ರೋಗ್ರಾಮ್ ಥ್ರೂ ದಿಸ್ ಪ್ರೋಗ್ರಾಮ್ ವಿ ವಾಂಟ್ ಟು ಕನ್ವೇಸ್ ದಟ್ ಅದು ನಾಟ್ ನಥಿಂಗ್ ಟು ಬಿ ಅಶೇಮ್ಡ್ ಆಫ್ ಈ ಮಕ್ಕಳೇ ಅಂತ ಇನ್ಫ್ಯಾಕ್ಟ್ ಸೋ ಮೆನಿ ಬಿಗ್ ಬಿಗ್ ಪೀಪಲ್ ಹ್ಯಾವ್ ಹ್ಯಾಡ್ ಎಪಿಲೆಪ್ಸಿ ಒಂದು ಫೇಮಸ್ ಆಗಿ ಈವನ್ ಸ್ಪೋರ್ಟ್ಸ್ ಮ್ಯಾನ್ ಜಾಂಟಿ ರೋಡ್ಸ್ ಐ ಮೀನ್ ಆ್ಯಕ್ಟಿವ್ ಸ್ಪೋರ್ಟ್ಸ್ ಮಾಡಲಿಕ್ಕೆ ಆಗುತ್ತೆ ಇದು ಇದು ಬಗ್ಗೆ ಅವ್ರದ್ದು ಲೈಫ್ ಸ್ಟೈಲ್ ಏನು ಚೇಂಜಸ್ ಲೈಫ್ ಪ್ಲ್ಯಾನಿಂಗ್ಲು ಎಜುಕೇಷನ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಲಿ ಏನು ಕಂಟ್ರೋಲ್ ನಸ್ ನೋ ರೆಸ್ಟ್ರಿಕ್ಷನ್ ಎಟ್ ಆಲ್ ಸೊ ಅದೊಂದು ಇಂಪಾರ್ಟೆಂಟ್ ಮೆಸೇಜ್ ವಿ ವಾಂಟ್ ಟು ಕನ್ವೇ ಥ್ರೂ ದಿಸ್ ಪ್ರೋಗ್ರಾಮ್ ದಟ್ ಇಟ್ ಇಸ್ ನಥಿಂಗ್ ಟು ಬಿ ಅಶೇಮ್ಡ್ ಆಫ್ ಅದೇ ಥರ ಈ ಮಕ್ಕಳಿಗೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ದೇ ಶುಡ್ ಬಿ ಎನ್ಕರೇಜ್ ಟು ಡೂ ಆಲ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇ ಶುಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಅಫ್ಕೋರ್ಸ್ ಸಮ್ ಪ್ರಿಕಾಷನ್ಸ್ ಮುಂದೆ ಹೇಳಿದ ಪ್ರಕಾರ ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು ರಿಗಾರ್ಡಿಂಗ್ ಡ್ರೈವಿಂಗ್ ರಿಗಾರ್ಡಿಂಗ್ ಹೆವಿ ಮೆಷಿನ್ಸ್ ಅದೇ ಥರ ಎಲ್ಲ ಬಟ್ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ದೇ ಶುಡ್ ಬಿ ಎನ್ಕರೇಜ್ ಟು ಡೂ ಸ್ಟೂಡೆಂಟ್ಸ್ ವಿತ್ ಎಪಿಲೆಪ್ಸಿ ಶುಡ್ ನಾಟ್ ಬಿ ಕೆಪ್ಟ್ ಎಟ್ ಹೋಮ್ ಬೇರೆ ಏನು ಆ್ಯಕ್ಟಿವಿಟೀಸ್ ಇನ್ನು ಫಾರ್ಬಿಡ್ ಮಾಡಿ ಅವರೇ ಅದೇ ಥರ ದ್ಯಾಟ್ ವಿಲ್ ಲೀಡ್ ಟು ಡಾಕ್ಟರ್ ನಿಶಾ ಟೋಲ್ ಅವರಿಗೆ ಆಂಗ್ಸೈಟಿ ಡಿಪ್ರೆಷನ್ ಎಲ್ಲ 90% ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ ಆಫ್ ಎಪಿಲೆಪ್ಸಿ ಇಸ್ ಅದೇ ಡಿಪ್ರೆಷನ್ ಜನಕ್ಕೆ ಒಂದು ಇನ್ಫೀರಿಯಾರಿಟಿ ಫೀಲಿಂಗ್ ಆಗ್ತಾ ಇದೆ ಒಂದು ಸೊಸೈಟಿ ಮುಂದೆ ಹೋಗ್ಲಿಕ್ಕೆ ಒಂದು ಆಂಗ್ಸೈಟಿ ಆಗ್ತಾ ಇದೆ ಅದೇ ಅದು ಆಗಬಾರ್ದು ಆ್ಯಂಡ್ ದೆನ್ ದಿಸ್ ಮದರ್ ಮೆಸೇಜಸ್ ಇದೇ ಥರ ಕೆಲವರಿಗೆ ಸರ್ಜರಿಲು ಒಳ್ಳೆ ಕ್ಯೂರ್ ದ ಬಿಗ್ ಅಡ್ವಾಂಟೇಜ್ ಆಫ್ ಸರ್ಜರಿ ನಮ್ದು ಲೈಕ್ ಯು ಆಸ್ ಎಪಿಲೆಪ್ಸಿ ಒಂದ್ಸರಿ ಬಂದಿದ್ರೆ 99% ಜನಕ್ಕೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೋದು ತಗೊಳ್ಬೇಕು ಬಟ್ ಇಫ್ ಸಕ್ಸಸ್ಫುಲ್ ಸರ್ಜರಿ ಆಗಿದ್ರೆ ದೇರ್ ಇಸ್ ಎ ಗುಡ್ ಚಾನ್ಸ್ ದಟ್ ಔಷಧಿ ಸ್ಟಾಪ್ ಮಾಡಲಿಕ್ಕೆ ಆಗುತ್ತೆ ಸೊ ಎಸ್ಪೆಷಲಿ ಮಕ್ಕಳಿಗೆ ಬಂದಿದ್ರೆ ಎಪಿಲೆಪ್ಸಿ ಬರುವಾಗ ಒಂದು ಮೆಡಿಸಿನ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇಂದ ಅವ್ರದ್ದು ಸ್ಟಡೀಸ್ ಎಫೆಕ್ಟ್ ಆಗ್ತಾ ಇದೆ ಸೊ ಅವ್ರಿಗೆ ಮುನ್ನೆ ಅರ್ಲಿ ಸರ್ಜರಿ ಮಾಡಿದರೆ ಮೆಡಿಸಿನ್ ಸ್ಟಾಪ್ ಮಾಡಲಿಕ್ಕೆ ಆಗಿದ್ರೆ ಅವ್ರದ್ದು ಇಂಟೆಲೆಕ್ಚುಯಲ್ ಗ್ರೋತ್ಗೆ ಅದು ಹೆಲ್ಪ್ ಮಾಡುತ್ತಾ ಇದೆ ಆಮೇಲೆ ಹಾಗೆ ಯಾವ್ದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ನೆಗೆಟಿವ್ ಆಗಿ ತಗೊಳ್ಬಾರ್ದು ಅನ್ನೋದು ಡಾಕ್ಟರ್ ಹಾಗೆ ಇನ್ನೊಂದು ನನ್ನ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಕೇಳಬೇಕು ಈಗ ಡ್ರೈವಿಂಗ್ ಮಾಡ್ತಾ ಇರುವಾಗ ಏನಾದರೂ ಫಿಟ್ಸ್ ಬಂದರೆ ಏನು ಮಾಡಬೇಕಾಗ್ತದೆ ಡಾಕ್ಟರ್ ತುಂಬ ರಿಸ್ಕಿ ಇದೆ ಬಟ್ ಯೂಶ್ವಲಿ ಎಪಿಲೆಪ್ಸಿ ಬರೋ ಪೇಷಂಟ್ಸ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ಇದು ಬರಲಿಕ್ಕೆ ಸ್ವಲ್ಪ ಮುಂದೆ ಅವ್ರಿಗೊಂದು ಫೀಲಿಂಗ್ ಆಗ್ತಾ ಇದೆ ಅದು ಬರ್ತಾ ಇದೆ ಏನು ಇಫ್ ಯು ಆಸ್ಕ್ ಎನಿ ಪೇಷಂಟ್ ಎಪಿಲೆಪ್ಸಿ ಮೆಜಾರಿಟಿ ಆಫ್ ದೆಮ್ ಅವ್ರಿಗೆ ಗೊತ್ತಾಗುತ್ತೆ ಬೆಳಿಗ್ಗೆನೆ ಅವ್ರಿಗೆ ಇವತ್ತು ಸ್ವಲ್ಪ ಅಬ್ನಾರ್ಮಲ್ ಇದೆ ಅದು ಬರ್ತಾ ಇದೆ ಅದು ಸೊ ಇದು ದ ಮೊಮೆಂಟ್ ಅವರು ಡ್ರೈವ್ ಮಾಡುವಾಗ ಈ ಥರ ಫೀಲಿಂಗ್ ಇದ್ದರೆ ಇಮಿಡಿಯೇಟ್ಲಿ ಸೈಡ್ಲಿ ಹೋಗಿ ಗಾಡಿ ಸ್ಟಾಪ್ ಮಾಡಬೇಕು ಶುಡ್ ನಾಟ್ ಟೇಕ್ ಎನಿ ರಿಸ್ಕ್ ಆ ಥರ ಅದು ಆರ್ ಆನ್ ಹೇಳ್ತಾ ಇದೆ
ಎಪಿಲೆಪ್ಸಿ ಬರಲಿಕ್ಕೆ ಸ್ವಲ್ಪ ಮುಂಚೆ ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ಒಂದು ಫೀಲಿಂಗ್ ಆಗ್ತಾ ಇದೆ, ನಮಗೆ ಏನಾದರೂ ಚೇಂಜ್ ಇದೆ, ಎಪಿಲೆಪ್ಸಿ ಬರ್ಬೋದು ಅನ್ನೋ ಫೀಲಿಂಗ್. ಆ ಫೀಲಿಂಗ್ ಬರುವಾಗ ಟೈಮಲ್ಲಿ ಗಾಡಿ ಸೈಡ್ಲ ಹಾಕಿ ಸ್ಟಾಪ್ ಮಾಡಬೇಕು, ಶುಡ್ ನಾಟ್ ಡ್ರೈವ್. ಹಾಗೆ ಡಾಕ್ಟರ್, ನಿಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಈ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ? ಡಾಕ್ಟರ್ ನಿಶಾ ಇಸ್ ನ್ಯೂರಾಲಜಿ, ನಾನು ಮುಂದೆ ಹೇಳಿದ ಪ್ರಕಾರ ಎಪಿಲೆಪ್ಸಿ ಕಂಬೈನ್ಡ್ ಆಗಿ ಟ್ರೀಟ್ ಮಾಡಬೇಕು. 80% ಆಫ್ ದ ಪೇಷಂಟ್ಸ್ ನ್ಯೂರಾಲಜಿಸ್ ಡಾಕ್ಟರ್ಸ್ ನೋಡಿ ಔಷಧಿಲೇ ಕ್ಯೂರ್ ಆಗ್ತಾ ಇದೆ. ಸೊ ನಮ್ಮದು ಫುಲ್ ಫ್ಲೆಜ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಇದೆ, ಡಾಕ್ಟರ್ ಅಪರ್ಣಾ ಪೈ ಇಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಾಕ್ಟರ್ ನಿಶಾ ಇಟ್ ಸ್ಪೆಷಲೈಸಿಂಗ್ ಇನ್ ಎಪಿಲೆಪ್ಸಿ. ಆ್ಯಂಡ್ ಕೆಲವು ಪೇಷಂಟ್ ಮುಂದೆ ಹೇಳಿದ ಪ್ರಕಾರ ದೇ ರಿಕ್ವೈರ್ ದೇ ಬೆನಿಫಿಟ್ ಫ್ರಮ್ ಸರ್ಜರಿ. ಸೊ ಆ ಫೆಸಿಲಿಟಿ ಸರ್ಜರಿ ಫೆಸಿಲಿಟಿ ನಮ್ಮದು ಹಾಸ್ಪಿಟಲ್ ಇದೆ. ನಾನು ಮುಂದೆ ಹೇಳಿದ ಪ್ರಕಾರ ಅರೌಂಡ್ 40-50 ಸರ್ಜರೀಸ್ ನಮ್ಮ ಸೈಡಿಂದ ಆಗಿದೆ. ಸೊ ಆ ಸರ್ಜರಿ ಮಾಡಲಿಕ್ಕೆ ಸ್ವಲ್ಪ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಬೇಕು. ನಿಮ್ಮ ಅರ್ಲಿಯರ್ ವಾಟ್ ವಿ ಟೋಲ್, ಒಂದು MRI ಬೇಕು, EEG ಬೇಕು, ಬೇರೊಂದು ಇದೊಂದು ವಿಡಿಯೋ EEG ಒಂದು ಇನ್ವೆಸ್ಟಿಗೇಷನ್ ಇದೆ. ಅದಾಯದು ಪೇಷಂಟ್ ಅಡ್ಮಿಟ್ ಮಾಡಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇದೆ ಆ್ಯಂಡ್ ಅದೇ ಟೈಮಲ್ಲೂ EEG ಮಾಡ್ತಾ ಇದೆ. ಸೊ ಎಪಿಲೆಪ್ಸಿ ಬರುವ ಟೈಮಲ್ಲೂ ಅವ್ರದ್ದು ಬ್ರೈನ್ಲ್ಲಿ ಏನೋ ಚೇಂಜಸ್ ಇದೆ ಅನ್ನೋ EEG-ಲಿ ಗೊತ್ತಾಗುತ್ತೆ. ಸೊ ವಿಡಿಯೋ EEG ಬೇಕು. ಅದ ನಂತರ ಆಪರೇಷನ್ ಮಾಡೋ ಫೆಸಿಲಿಟೀಸ್ ಎಲ್ಲ ಒಂದು ಹಾಸ್ಪಿಟಲ್ ಇದೆ, ಒಂದು ಹಾಸ್ಪಿಟಲ್. ಹಾಗೆ ಸಿವಿಲೇ ನಡೆದಲ್ಲಿ ಕರ್ನಾಟಕದಲ್ಲಿ ಎಕ್ಸೆಪ್ಟ್ ಬ್ಯಾಂಗ್ಳೂರಲ್ಲಿ ಎಪಿಲೆಪ್ಸಿ ಮಾಡ್ತಾ ಇದೆ. ಬೇರೆ ಕಡೆ ಅಷ್ಟು ನಾಟ್ ಟು ಅವರ್ ನಾಲೆಜ್ ಅಷ್ಟು ಜಾಗ. ನಾನು ಮುಂದೆ ಹೇಳಿದ ಪ್ರಕಾರ ಆಲ್ ಟುಗೆದರ್ ಇಂಡಿಯಲ್ಲಿ ಒಂದು ಪ್ರತಿ ತಿಂಗಳು ಮೇ ಬಿ 200-300 ಎಪಿಲೆಪ್ಸಿ ಆಪರೇಷನ್ಸ್ ಆಗ್ತಾ ಇದೆ. ವೆನ್ ದರ್ ಆರ್ ಆಲ್ಮೋಸ್ಟ್ 5 lakh ಪೇಷಂಟ್ಸ್ ವೇಟಿಂಗ್ ಫಾರ್ ಸರ್ಜರಿ. ಸೊ ಜಾಸ್ತಿ ಇದೇ ಥರ ಸೆಂಟರ್ಸ್ ಜಾಸ್ತಿ ಬರಬೇಕು, ಮೋರ್ ಸರ್ಜರಿ ಶುಡ್ ಬಿ ಡನ್. ಹಾಗೆ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ವಿ ಡಾಕ್ಟರ್, ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಏನಾದರೂ ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ, ಲೈಕ್ ಸರ್ ಫಸ್ಟೇ ಹೇಳಿದ್ರು, ನಮ್ಮದು ಉದ್ದೇಶ ಫಾರ್ ಕಮಿಂಗ್ ಟು ದಿಸ್ ಪ್ರೋಗ್ರಾಮ್ ಇಸ್ ಎಪಿಲೆಪ್ಸಿ ಬಗ್ಗೆ ಯಾವುದು ಮಿಸ್ಕನ್ಸೆಪ್ಷನ್ಸ್ ಉಂಟು ಅದು ತೆಗಿಲಿಕ್ಕೆ. ಎಪಿಲೆಪ್ಸಿ ಕ್ಯಾನ್ ಯಾರಿಗೆ ಕೂಡ ಬರ್ಬೋದು, ಇಟ್ ಇಸ್ ನಾಟ್ ಎನಿಬಡೀಸ್ ಫಾಲ್ಟ್. ಮತ್ತು ಮೋಸ್ಟ್ ಎಟ್ ಲೀಸ್ಟ್ 60-70-80% ಜನ ಯಾರಿಗೆ ಎಪಿಲೆಪ್ಸಿ ಇದೆ ದೇ ಕ್ಯಾನ್ ಲೀಡ್ ಅ ಆಲ್ಮೋಸ್ಟ್ ನಾರ್ಮಲ್ ಲೈಫ್. ಓಕೆ, ಸೊ ಅದರಿಂದ ಬೇಜಾರಾಗಿ ಇದು ಮಾಡಲಿಕ್ಕಿಲ್ಲ. ದ ಸ್ಕೈ ಇಸ್ ದ ಲಿಮಿಟ್. ನೀವು ಅದಕ್ಕೆ ಯು ಶುಡನ್ ಬಿ ಅಶೇಮ್ಡ್ ನಮಗೆ ಇದು ಕಾಯಿಲೆ ಉಂಟು. ಸೆಕೆಂಡ್ಲಿ, ಎಲ್ಲರಿಗೆ ಗೊತ್ತಿರಬೇಕು ದೇರ್ ಆರ್ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ಮಾತ್ರ. ಫಸ್ಟ್ ಆಫ್ ಆಲ್ ವೆರಿ ಸೇಫ್ ಟ್ಯಾಬ್ಲೆಟ್ಸ್, ಮೊದಲಕ್ಕಿಂತ ಈಗಲೇ ತುಂಬ ಸೇಫ್ ಟ್ಯಾಬ್ಲೆಟ್ಸ್. ಆ್ಯಂಡ್ ಸೆಕೆಂಡ್ಲಿ, ಮಾತ್ರ ಎಲ್ಲರಿಗೆ ಗೊತ್ತಿರ್ತದೆ ಬಟ್ ಸರ್ಜರಿ ಉಂಟು. ಲೈಕ್ ಸರ್ ಸೆಡ್, ಇಂಡಿಯಾದಲ್ಲಿ ಒಂದು 10 ಸೆಂಟರ್ಸ್ ಮ್ಯಾಕ್ಸಿಮಮ್ ಇರ್ಬೋದು ಸರ್ಜರಿ ಮಾಡೋದು. ಇಂಡಿಯಾದು ಪಾಪ್ಯುಲೇಷನ್ ನೋಡಿದರೆ ಕರ್ನಾಟಕ ಅಲ್ಲಿ ಒಂದು ಬ್ಯಾಂಗ್ಳೂರ್ ಆ್ಯಂಡ್ ಒನ್ ಇಸ್ ಪ್ರಾಬಬ್ಲಿ ಲೈಕ್ ಯು ನೋ ಇನ್ ಮಣಿಪಾಲ್ ಫ್ರಮ್ ಅವರ್ ನಾಲೆಜ್. ಸೊ ಸರ್ಜರಿ ಈಸ್ ಆನ್ ಆಪ್ಷನ್, ಅದು ಎಲ್ಲರಿಗೆ ಗೊತ್ತಿರಬೇಕು. ಫಿಟ್ಸ್ ಬಂದರೆ ಟ್ರೀಟ್ಮೆಂಟ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಮಾತ್ರೆಯಿಂದ ಕಂಟ್ರೋಲ್ ಇಲ್ಲ, ಏನು ಮಾಡೋದು ಏನು ಮಾಡೋದು ಆ ಥರ ಮಾಡಲಿಕ್ಕಿಲ್ಲ. ದೇರ್ ಆರ್ ಆಪ್ಷನ್ಸ್, ಅದೆಲ್ಲರಿಗೆ ಗೊತ್ತಿರಬೇಕು. ಅದಕ್ಕೆ ನಾವು ಇದು ಪ್ರೋಗ್ರಾಮ್ಗೆ ಬಂದಿದ್ದೀವಿ. ಥರ್ಡ್ ಈಸ್, ಪ್ಲೀಸ್ ಪ್ಲೀಸ್, ನಿಮ್ಮದು ಡಾಕ್ಟರ್ ವಿದೌಟ್ ಯುವರ್ ಡಾಕ್ಟರ್ಸ್ ಕನ್ಸೆಂಟ್ ಇಲ್ಲಾಂದರೆ ಬೇರೆ ಡಾಕ್ಟರ್ಗೆ ಕೇಳೋದು ವಿನ ಫಿಟ್ಸ್ದು ಮಾತ್ರೆ ಪ್ಲೀಸ್ ಬಿಡಬಾರ್ದು. ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದರೆ ಒಂದು ವರ್ಷ ಬರಲಿಲ್ಲ ನಾವು ಮಾತ್ರೆ ಬಿಡ್ತೀವಿ, ಇಟ್ ಈಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾಕೆಂದರೆ ತಿರ್ಗಾ ಬರುವಾಗ ಅದು ಕಂಟ್ರೋಲಲ್ಲಿ ಬರಲ್ಲ, ಅದು ಈಗಲೇ ಹೇಳ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ, ಎಪಿಲೆಪ್ಸಿ ಈಸ್ ನಾಟ್ ಅ ಹ್ಯಾಂಡಿಕ್ಯಾಪ್. ಓಕೆ, ಇಟ್ ಈಸ್ ನಾಟ್ ಅ ಹ್ಯಾಂಡಿಕ್ಯಾಪ್. ಯು ಕ್ಯಾನ್ ಗೋ ಅಬೌಟ್ ಯುವರ್ ಲೈಫ್ ಆ್ಯಸ್ ಮೋಸ್ಟ್ ಅದರ್ ಪೀಪಲ್ ಕ್ಯಾನ್. ನಮ್ಮದು ವೀಕ್ನೆಸ್ಗೆ ನಾವು ನಮ್ಮದು ಸ್ಟ್ರೆಂತ್ ಮಾಡಬೇಕು. ಸೆಕೆಂಡ್ಲಿ, ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ದೇರ್, ನಾಟ್ ಜಸ್ಟ್ ಮೆಡಿಸಿನ್ಸ್. ಸರ್ಜರಿ ವಿಚ್ ಇಸ್ ವೆರಿ ಸೇಫ್, ಲೈಕ್ ಸರ್ ಸೆಡ್, ಇನ್ ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ಸ್ ಲೈಕ್ ಸರ್ ಹೂ ಇಸ್ ಇನ್ ಟು ಎಪಿಲೆಪ್ಸಿ ಸರ್ಜರಿ ಅಪಾರ್ಟ್ ಫ್ರಮ್ ಅದರ್ ಸರ್ಜರೀಸ್, ಇಟ್ ಈಸ್ ವೆರಿ ಸೇಫ್ ವಿತ್ ಅ ವೆರಿ ಹೈ ಸಕ್ಸಸ್ ರೇಟ್, ವೆರಿ ವೆರಿ ಹೈ ಸಕ್ಸಸ್ ರೇಟ್. ಸೊ ಪ್ಲೀಸ್ ನೋ ದೇರ್ ಆರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಫ್ರಮ್ ಮೆಡಿಸಿನ್ಸ್ ಟು ಸರ್ಜರಿ, ಆ್ಯಂಡ್ ವಿ ಕ್ಯಾನ್ ಓವರ್ಕಮ್ ದಿಸ್ ಟುಗೆದರ್. ಹಾಗೆ ಸರ್, ಕೊನೆಯದಾಗಿ ನೀವು ಏನು ಇಷ್ಟಪಡ್ತೀರಾ? ಜಸ್ಟ್ ವಾಂಟ್ ಟು ಅಂಡರ್ಲೈನ್ ವಾಟ್ ನಿಶಾ ಟೋಲ್ಡ್, ಐ ಥಿಂಕ್ ಶಿ ಸಮರೈಸ್ಡ್ ಇಟ್ ಬ್ಯೂಟಿಫುಲ್ಲಿ. ಸೊ ಆಲ್ ಪಾಯಿಂಟ್ಸ್ ಆಗಿದೆ. ಆಸ್ ಐ ಸೆಡ್ ಅಗೇನ್, ಸರ್ಜರಿ ಇಸ್ ಅನ್ ಆಪ್ಷನ್ ಬಟ್ ಫಸ್ಟ್ ಮೆಡಿಸಿನ್ಸ್. ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೇಷಂಟ್ಸ್, 10-20% ಕೇರ್ಫುಲ್ಲಿ ಸೆಲೆಕ್ಟ್ ಮಾಡಿದರೆ
ಅವರಿಗೆ ಸರ್ಜರಿಯಲ್ಲಿ ಒಳ್ಳೆ ಬೆನಿಫಿಟ್ ಸಿಕ್ಕುತ್ತೆ. ಅದು ಕೇರ್ಫುಲ್ ಆಗಿ, ಸೊ ಇಟ್ ಇಸ್ ನಾಟ್ ಅ ಹೋಪ್ಲೆಸ್ ಸಿಚುವೇಶನ್. ಏನಕ್ಕೆ ಅನ್ಸರಿ ಎಪಿಲೆಪ್ಸಿ ಆಗಿದ್ರೆ ಹೋಪ್ ಏನು ಇಲ್ಲ, ಅಷ್ಟೇನಲ್ಲ. ಸೊ ಅದೇ ಥರ ಒಂದು ಪಾಸಿಟಿವ್ ಆಗಿ ಇರ್ಬೋದು. ದೇರ್ ಆರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆ್ಯಂಡ್ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಓಕೆ, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ವಿಷಯಗಳನ್ನು ಹಂಚಿಕೊಂಡಿರೋದಕ್ಕೆ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಹಲವಾರು ವಿಷಯದ ಬಗ್ಗೆ ಮಾತಾಡಿದ್ವಿ. ನಿಮಗೂ ಕೂಡ ಇವತ್ತಿನ ಸಂಚಿಕೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವಾ 24x7.